ಓಕೆ ವೆರಿ ಗುಡ್ ಮಾರ್ನಿಂಗ್ ಫ್ಯೂಚರ್ ಆಫೀಸರ್ಸ್ ರೈಟ್ ಹಾಂ ಧ್ವನಿ ಕ್ಲಿಯರ್ ಆಗಿದೆ ಸ್ನೇಹಿತರೆ ರೈಟ್ ಈಗ ನಿನ್ನೆ ನಾವೇನು ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಕಲ್ತೀವಿ ಅದರ ಮೇಲೆ ಆಧಾರಿತವಾಗಿ ಕೆಲವೊಂದು ವಾಕ್ಯಗಳನ್ನ ಹೇಳ್ತೀನಿ ಅದು ಯಾವ ಟೆನ್ಸಲ್ಲಿ ಇದೆ ಅಂತ ಹೇಳಬೇಕು ಒಬ್ಬರು ಅಥವಾ ಇಬ್ಬರು ಓಕೆ ಎಸ್ ನಮ್ಮ ಪ್ರಧಾನಿಗಳು ಪ್ರತಿದಿನ ಹದಿನಾರು ತಾಸು ಕೆಲಸ ಮಾಡುತ್ತಾರೆ ಕೊನೆಯ ಪದ ಕೆಲಸ ಮಾಡುತ್ತಾರೆ ಯಾವ ಟೆನ್ಸ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ದಕಾರ ಇರುತ್ತೆ ಮಗು ನಾನು ಇಲ್ಲಿ ಬರೀ ಹೇಳಿದೀನಿ ಕೆಲಸ ಮಾಡುತ್ತಾರೆ ಯಾಕೆ ಹೇಳಿ ಪ್ರತಿದಿನ ಅಂತಂದ್ರೆ ದಿನನಿತ್ಯ ನಡೆಯುವ ಕೆಲಸ ಸಾಮಾನ್ಯ ವರ್ತಮಾನ ಕಾಲ ಸಿಂಪಲ್ ಪ್ರೆಸೆಂಟೆನ್ಸ್ ಇಸ್ ಅ ರೈಟ್ ಆನ್ಸರ್ ಓಕೆ ಈಗ ಹೇಳಿ ಸದ್ಯ ಅಧಿವೇಶನದಲ್ಲಿ ಭಾಷಣ ಮಾಡುತ್ತಿದ್ದಾರೆ ರೈಟ್ ಕರೆಕ್ಟ್ ಕರೆಕ್ಟ್ ಭಾಷಣ ಮಾಡುತ್ತಿದ್ದಾರೆ ಅಥವಾ ಮಾತನಾಡುತ್ತಿದ್ದಾರೆ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಹಾ ಮೊದಲ ಐದು ವರ್ಷದ ಅವಧಿಯಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಘೋಷಿಸಿದ್ದಾರೆ ರೈಟ್ ಹಾ ದಕಾರ ಬಂದ ತಕ್ಷಣ ಪ್ರೆಸೆಂಟ್ ಪರ್ಫೆಕ್ಟ್ ಓಕೆ ಈಗ ಹಾ ಈಗ ನರೇಂದ್ರ ಮೋದಿಯವರು ಮಾತನಾಡುತ್ತಿದ್ದಾರೆ ಇದು ಅಥವಾ ನರೇಂದ್ರ ಮೋದಿ ಮಾತನಾಡುತ್ತಾರೆ ಟ್ರಾನ್ಸ್ಲೇಟ್ ಹೆಂಗೆ ಮಾಡ್ತೀರಾ ನರೇಂದ್ರ ಮೋದಿ ಮಾತನಾಡುತ್ತಿದ್ದಾರೆ ಹಾ ಕರೆಕ್ಟ್ ಹಾ ಯಾಕೆ ಹೇಳ್ತಾ ಇದ್ರಿ ಅಂದ್ರೆ ಎಸ್ ಗೌರವ ಸೂಚಕವಾಗಿ ನಾವು ಬಹುವಚನ ವಚನ ಸೇರಿಸಿದ್ರು ಗ್ರಾಮರ್ ವ್ಯಾಕರಣದ ದೃಷ್ಟಿಯಿಂದ ಅದು ಏಕವಚನ ಹೀಗಾಗಿ ನರೇಂದ್ರ ಮೋದಿ ಆರ್ ಪ್ರೈಮ್ ಮಿನಿಸ್ಟರ್ ಹೀದಲ್ಲಿ ಬರುತ್ತೆ ಹೀ ಇದ್ದಾಗ ಈಸ್ ಗೌರವ ಸೂಚಕವಾಗಿ ಬಹುವಚನ ಸೇರಿಸುವಂಥದ್ದು ಆದರೆ ದೇ ಆಗೋದಿಲ್ಲ ಓಕೆ ಸೊ ಹೀ ಈಸ್ ಸ್ಪೀಕಿಂಗ್ ಪ್ರೈಮ್ ಮಿನಿಸ್ಟರ್ ಈಸ್ ಸ್ಪೀಕಿಂಗ್ ಅಂತ ಹೇಳುವಂಥದ್ದು ವೆರಿ ಗುಡ್ ಈಗ ಅಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪಾರ್ಟ್ ಫೋರ್ ಟೈಪ್ಸ್ ಆಫ್ ಪಾಸ್ಟೆನ್ಸ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ನಂಬರ್ ಒನ್ ಸಿಂಪಲ್ ಪಾಸ್ಟೆನ್ಸ್ ಸರಳ ಕಾಲ ಸ್ನೇಹಿತರೆ ಪ್ರೆಸೆಂಟ್ ಟೆನ್ಸ್ ಟು ಪಾಸ್ಟ್ ಟೆನ್ಸ್ ಒಂದೇ ಒಂದು ಪದದ ವ್ಯತ್ಯಾಸ ಬಹಳ ಸರಳವಾದದ್ದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅರ್ಥ ಅರ್ಥ ಮಾಡ್ಕೊಣ ಓಕೆ ಇಲ್ಲಿ ದ ಫಸ್ಟ್ ಗ್ರಾಮರು ಈಸ್ ಯೂಸ್ ವಿ ಟು ಅದಕ್ಕೆ ನಾನು ಹೇಳಿದ್ದೆ ವಿ ಒನ್ ವಿ ಟು ವಿತ್ ರಿ ಮಾಡ್ತಾ ಇರಿ ಅಂತ ಹೇಳಿ ಯೂಸ್ ವಿ ಟು ದಟ್ ಈಸ್ ಇನ್ ಅ ಪಾಸಿಟಿವ್ ಸೆಂಟೆನ್ಸಸ್ ಓಕೆ ಸೊ ಫಾರ್ ಎಕ್ಸಾಂಪಲ್ ನಾನು ಹಾಡುತ್ತೇನೆ ಐ ಸಿಂಗ್ ಅದನ್ನೇ ಪಾಸ್ಟೆನ್ಸ್ ಎಲ್ಲಿ ಮಾಡಬೇಕಾದ್ರೆ ಸಿಂಗ್ ಇದರ ವಿ ಟು ಬಳಕೆ ಮಾಡಬೇಕು ದಟ್ ಈಸ್ ಸ್ಯಾಂಗ್ ಓಕೆ ಸೊ ಯೂಸ್ ವಿ ಟು ಪಾಸಿಟಿವ್ ಸೆಂಟೆನ್ಸಸ್ ಇನ್ನ ಎಕ್ಸಾಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ಈಗ ನೋಡಿ ಲಾಸ್ಟ್ ಟೈಮ್ ನೀವು ಐ ರೈಟ್ ಅಂತ ಹೇಳಿದ್ದೆ ಓಕೆ ಅದಿಲ್ಲ ಏನಾಗುತ್ತೆ ಐ ರೋಟ್ ರೈಟ್ ಇದರ ಪಾಸ್ಟ್ ಟೆನ್ಸ್ ಏನು ರೋಟ್ ಓಕೆ ಸೊ ನೋಡಿ ವಿ ಟು ಎಷ್ಟು ಉಪಯೋಗ ಆಗುತ್ತೆ ಇನ್ನು ಇದನ್ನು ಯಾವಾಗ ಬಳಕೆ ಮಾಡ್ತೀವಿ ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್ ಈ ಹಿಂದೆ ನಡೆದು ಹೋದ ಘಟನೆಗಳ ಬಗ್ಗೆ ಹೇಳಲು ಡೆಫಿನೇಷನ್ ಬರೀ ಅರ್ಥ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ಸಾರಿ ರಿಪೀಟ್ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದೀನಿ ಬರ್ಕೋಬೇಕಾದ್ರೆ ಬೋರ್ಡ್ ಮೇಲೆ ಇರೋದನ್ನು ಮಾತ್ರ ಬರ್ಕೊಳ್ಳಿ ಅದನ್ನೇ ರಿಪೀಟ್ ಮಾಡ್ತಾ ಇರಿ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಪರ್ಫೆಕ್ಟ್ ಇನ್ ಅ ಫ್ಯೂ ಡೇಸ್ ರೈಟ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಯಾವಾಗ ಬಳಕೆ ಮಾಡ್ತೀವಿ ಈ ಹಿಂದೆ ನಡೆದು ಹೋದ ಘಟನೆಗಳ ಬಗ್ಗೆ ಹೇಳಲು ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ತೀವಿ ಓಕೆ ಗ್ರಾಮರು ಯೂಸ್ ವಿ ಟು ಅಷ್ಟೆ ರೈಟ್ ಇನ್ನು ಅದೇ ಎಕ್ಸಾಂಪಲ್ ನಾವು ಮಾಡಿಕೊಂಡಾಗ ನಿನ್ನೆ ರೈಟ್ ಹೇಳಿದ್ದೀನಿ ಕಂಪ್ಯಾರಿಸನ್ ಸಲುವಾಗಿ ಮೂರು ಟೆನ್ಸ್ಗಳಲ್ಲಿ ಅದನ್ನೇ ಬರೆದು ಓಕೆ ಸೊ ಕಂಪ್ಯಾರಿಸನ್ ಇಟ್ಕೊಳ್ಳಿ ಇವತ್ತು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮೂರು ಮುಗಿತಾವೆ ಓಕೆ ಸೊ ಮನೆಯಲ್ಲಿ ನೀವು ಕ್ಲಾಸುಗಳು ಆದಮೇಲೆ ಒಂದು ದೊಡ್ಡ ಡ್ರಾಯಿಂಗ್ ಶೀಟಲ್ಲಿ ಓಕೆ ನಾಲ್ಕು ಭಾಗ ಮಾಡಿ ಮೂರು ಬೇರೆ ಬೇರೆ ಕಲರ್ ಇಂಕ್ ಸ್ಕೆಚ್ ಪೆನ್ ತಗೊಂಡು ಮೂರು ಟೆನ್ಸ್ಗಳ ಉದಾಹರಣೆಗಳನ್ನ ಒಂದರ ಕೆಳಗೆ ಒಂದರ ಕೆಳಗೆ ಒಂದ್ರ ಕೆಳಗೆ ಬರೋದು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಒಂದು ವಾರ ನೀವು ಪ್ರಾಕ್ಟೀಸ್ ಮಾಡಿದರೆ ಥ್ರೂ ಔಟ್ ಯುವರ್ ಕರಿಯರ್ ಪರ್ಫೆಕ್ಟ್ ಆಗ್ತೀರಾ ಓಕೆ ಎಸ್ ಸೊ ಅದರಲ್ಲಿ ಐ ರೋಟ್ ಸೊ ನಾನು ನೋಡಿ ಬರೆದೆ ಒಂದು ಅರ್ಥ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕನ್ನಡ ಕ್ರಿಯಾಪದದಲ್ಲಿ ಒತ್ತಕ್ಷರ ಬರೋದಿಲ್ಲ ಬರೆದಿದ್ದೆ ಅಂತ ಬರೆದ್ರೆ ಅದು ಬೇರೆ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಇನ್ನೆರಡು ನಿಮಿಷದಲ್ಲಿ ಗೊತ್ತಾಗುತ್ತೆ ನಾನು ಬರೆದೆ ಅಥವಾ ಬರೆದೆನು ಐ ರೋಟ್ ಅವನು ಬರೆದ ಅಥವಾ ಬರೆದನು ಹೀ ರೋಟ್ ಅವಳು ಬರೆದಳು ಶೇ ರೌಟ್ ನಾ ಎರಡು ಕೊಟ್ಟಿರ್ತೀನಿ ನೀವು ಮನೆಯಲ್ಲಿ ಎಲ್ಲ ಸರ್ವನಾಮಕ್ಕೂ ಬೇರೆ ಬೇರೆ ಕ್ರಿಯಾಪದಗಳನ್ನ ಉಪಯೋಗ ಮಾಡಿ ಓಕೆ ಹೋಮ್ವರ್ಕ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ನಿಮಗೆ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಆ ರೀತಿ ಮಾಡ್ತಾ ಇದ್ದರೆ ಪರ್ಫೆಕ್ಟ್ ಆಗ್ತೀರಾ ಓಕೆ ಸಾಕಷ್ಟು ಒಳ್ಳೆ ಆನ್ಸರ್ ಹೇಳಿದ್ದೀರಾ ಆದರೆ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಜನ ಉತ್ತರ ಹೇಳಿದ್ದೀರಾ ಬಟ್ ಏನಿವೆ ಕಾಂಗ್ರಾಚುಲೇಷನ್ಸ್ ಫಾರ್ ಯುವರಿ ಎಫರ್ಟ್ ಪದೇ ದಿನಗಳಂತೆ ಆ ಮಿಸ್ಟೇಕ್ಗಳು ಕಡಿಮೆ ಆಗಬೇಕು ಮೈ ಡಿಯರ್ ಫ್ರೆಂಡ್ಸ್ ಓಕೆ ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ರೂಲ್ ಸಿಂಪಲ್ ಪಾಸ್ಟ್ ಟೆನ್ಸ್ ಬರ್ಕೊಳ್ಳಿ ಸಿಂಪಲ್ ಪಾಸ್ಟೆನ್ಸ್ ಡೆಫಿನೇಷನ್ ಕಾರಣ ಇಲ್ಲ ಓಕೆ ಈ ಹಿಂದೆ ನಡೆದು ಹೋದ ಘಟನೆಗಳ ಬಗ್ಗೆ ಹೇಳಲು ಅರ್ಥ ಮಾಡ್ಕೊಂಬಿಡಿ ಗ್ರಾಮರ್ ಪಾಯಿಂಟ್ ಬರ್ಕೊಳ್ಳಿ ಯೂಸ್ ವಿ ಟು ಪಾಸಿಟಿವ್ ಸೆಂಟೆನ್ಸಸ್ ಯಾಕೆಂದರೆ ಅಲ್ಲಿ ಡಿಡ್ ನಾಟ್ ವಿ ಒನ್ ಬರುತ್ತೆ ಎಕ್ಸಾಂಪಲ್ ಐ ರೋಟ್ ನಾನು ಬರೆದೆ ಅಥವಾ ಬರೆದನು ಹೀ ರೋಟ್ ಅವನು ಬರೆದ ಅಥವಾ ಬರೆದನು ಒತ್ತಾಕ್ಷರ ಇರೋದಿಲ್ಲ ಸರಳವಾಗಿದೆ ಐ ಥಿಂಕ್ ಐ ವಿಲ್ ಗೋ ಟು ದ ನೆಕ್ಸ್ಟ್ ಟೆನ್ಸ್ ಈಸ್ ಇಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ರೈಟ್ ಪಾಸ್ಟ್ ಕಂಟಿನ್ಯೂಸ್ಟೆನ್ಸ್ ಅವಿರತ ಭೂತಕಾಲ ಭೂತಕಾಲದಲ್ಲಿ ಈ ಹಿಂದೆ ಅದೇ ಭೂತಕಾಲ ಆಗುತ್ತೆ ಮಾತನಾಡುವ ವೇಳೆಯಲ್ಲಿ ಅಥವಾ ಆಗಿನ ಭೂತ ಕಾಲದಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಓಕೆ ಡೆಫಿನೇಷನ್ಗಿಂತ ಓಕೆ ಬೆಟರ್ ಯು ಕಾನ್ಸಂಟ್ರೇಟ್ ಮೋರ್ ಆನ್ ದ ಎಕ್ಸಾಂಪಲ್ ಅಕ್ಕಪಕ್ಕ ನೀವು ಬರೆದಿಟ್ಕೊಂಡ್ಬಿಟ್ರೆ ಕಂಪ್ಯಾರಿಸನ್ ಗೊತ್ತಾಗುತ್ತೆ ಯಾವಾಗಲೂ ಕನ್ನಡ ಕ್ರಿಯಾಪದಗಳ ಕೊನೆಯ ಎರಡು ಮೂರು ಅಕ್ಷರಗಳನ್ನ ಯಾವಾಗಲೂ ಹೈಲೈಟ್ ಮಾಡ್ತಾನೆ ಇರಿ ಓಕೆ ಎಸ್ ಈ ಹಿಂದೆ ಅಲ್ಲಿ ಮಾತನಾಡುವ ವೇಳೆಯಲ್ಲಿ ಅಥವಾ ಹಿಂದಿನ ಭೂತಕಾಲದಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನು ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಗ್ರಾಮರ್ ರೂಲ್ ಸ್ನೇಹಿತರೆ ಕಂಟಿನ್ಯೂಸ್ ಬಂದ ತಕ್ಷಣ ವರ್ಬ್ ಆ ಎನ್ ಜಿ ಇರಬೇಕು ಓಕೆ ಇದರ ಹಿಂದ್ಗಡೆ ಇಲ್ಲಿ ಓಕೆ ವಾಝ್ ಅಥವಾ ವೇರ್ ಪ್ರೆಸೆಂಟೆನ್ಸಲ್ಲಿ ಆಮ್ ಮತ್ತು ಈಸ್ ಮತ್ತು ಆರ್ ಇತ್ತು ಪಾಸ್ಟೆನ್ಸಲ್ಲಿ ವಾಝ್ ಮತ್ತು ವೇರ್ ಸೊ ವಾಝ್ ವೇರ್ ವರ್ಬ್ ಆ ಎನ್ ಜಿ ಓಕೆ ಫಾರ್ ಎಕ್ಸಾಂಪಲ್ ಸೇಮ್ ಎಕ್ಸಾಂಪಲ್ ಐ ವಾಸ್ ರೈಟಿಂಗ್ ಸಿಂಗಲ್ ಟಿ ಆಗುತ್ತೆ ಓಕೆ ಡಬಲ್ ಆದರೆ ರೈಟಿಂಗ್ ಸಿಂಗಲ್ ಐ ವಾಸ್ ನಾನು ಬರೆಯುತ್ತಿದ್ದೆ ಅಥವಾ ಓಕೆ ಬರೆಯುತ್ತಿದ್ದೆನು ಇದು ಮಿಸ್ಟೇಕ್ ಆಗಿದೆ ಹಿ ವಾಸ್ ರೈಟಿಂಗ್ ಅವನು ಬರೆಯುತ್ತಿದ್ದ ಇಲ್ಲಿ ಅಕ್ಕಪಕ್ಕದ ಬರೆದಿದ್ದೀನಿ ಅದನ್ನೇ ಅರ್ಥ ಮಾಡಿಕೊಳ್ಳಿ ಅದು ಸ್ವಲ್ಪ ಓಕೆ ಸೊ ದಿಸ್ ಇಸ್ ದ ರೈಟ್ ವೇ ಹೀ ವಾಸ್ ರೈಟಿಂಗ್ ಅವನು ಬರೆಯುತ್ತಿದ್ದನು ಯಾಕಿದು ಪಾಷನ್ಸು ಕೊನೆಯ ಎರಡು ಅಕ್ಷರಗಳಲ್ಲಿ ಇದ್ದೇನು ಇದ್ದನು ಇದೆ ಓಕೆ ಇದ್ದಳು ಇದ್ದರು ಓಕೆ ಕೊನೆ ಎರಡು ಅಕ್ಷರಗಳಲ್ಲಿ ಟೆನ್ಸ್ನ ಅರ್ಥ ಮಾಡ್ಕೋಬೋದು ಸೊ ಐ ವಾಸ್ ರೈಟಿಂಗ್ ನಾನು ಬರೆಯುತ್ತಿದ್ದೆನು ಹಿ ವಾಸ್ ರೈಟಿಂಗ್ ಅವನು ಬರೆಯುತ್ತಿದ್ದನು ಓಕೆ ಸೊ ಈ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿದ್ದ ಕ್ರಿಯೆಗಳನ್ನು ಹೇಳಲು ಗ್ರಾಮರೂಲ್ ವಾಸ್ ವೇರ್ ವರ್ಬ್ ಆ ಎನ್ ಜಿ ಓಕೆ ಬರ್ಕೊಳ್ಳಿ ಸ್ನೇಹಿತರೆ ಇದು ಹಿ ವಾಸ್ ರೈಟಿಂಗ್ ಅವನು ಬರೆಯುತ್ತಿದ್ದನು ಆಗತ್ತೆ ಅವನು ಬರೆಯುತ್ತಿದ್ದನು ಅವನು ಬರೆಯುತ್ತಿದ್ದನು ಪಾಸ್ಟ್ ಕಂಟಿನ್ಯೂಸ್ ಶಾಲೆ ಟು ನೆಕ್ಸ್ಟ್ ಮೈ ಮಾಡಿ ಫ್ರೆಂಡ್ಸ್ ಆ ಅದು ಅದೇ ಅದೇ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ಗ್ಯಾಪ್ ಇದ್ರೆ ಓಕೆ ಕೆಲ ಸಮಯದಿಂದ ಅಂತ ಅರ್ಥ ಆ ಗ್ಯಾಪ್ ಏನು ತೋರಿಸುತ್ತೆ ಕಾಲಾವಧಿ ಅದಕ್ಕೆ ಓಕೆ ಇಲ್ಲಿ ಒಮ್ಮೊಮ್ಮೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುತ್ತೆ ಓಕೆ ಸೊ ಅದಕ್ಕೆ ಇದನ್ನು ಕಾಟ್ ಹಾಕಿದ್ದೀನಿ ಬರೆಯುತ್ತಿದ್ದನು ಕೂಡಿಸಿ ಬರ್ಕೊಳ್ಳಿ ಸ್ನೇಹಿತರೆ ಕೂಡಿಸಿ ಬರ್ಕೊಳ್ಳಿ ಬರೆಯುತ್ತಿದ್ದನು ಅದಕ್ಕೆ ಇದನ್ನು ಬರೆಯಿದ್ದೀನಿ ಇದು ರೈಟ್ ಹಾಕಿದ್ದೀನಿ ಗ್ಯಾಪ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಎರಡು ಪಾಸ್ಟ್ ಟೆನ್ಸೆ ಅಲ್ಪ ಸ್ವಲ್ಪ ಬದಲಾವಣೆ ಅಷ್ಟೇ ನಾನು ಬರೆಯುತ್ತಿದ್ದೇನು ಅವನು ಬರೆಯುತ್ತಿದ್ದನು ಕೂಡಿಸ್ಕೊಂಡೇ ಬರೀರಿ ಆಯಿತು ನೆಕ್ಸ್ಟ್ ಎಕ್ಸಾಂಪಲ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈ ಹಿಂದೆ ಅಥವಾ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಓಕೆ ನಡೆದಿದ್ದ ಕಾರ್ಯವನ್ನು ಹೇಳಲು ಈ ಕಾಲವನ್ನು ಬಳಕೆ ಮಾಡುತ್ತೇವೆ ಆ್ಯಂಡ್ ಗ್ರಾಮರ್ ರೂಲ್ ಯಾವುದೇ ಪರ್ಫೆಕ್ಟನ್ಸ್ ಇರಲಿ ವಿ ತ್ರೀ ಬಳಕೆ ಮಾಡಬೇಕು ಇಲ್ಲಿ ಹ್ಯಾಸ್ ಇರಲಿ ಹ್ಯಾವ್ ಇರಲಿ ಪಾಸ್ಟ್ಸಲ್ಲಿ ಏನಾಗುತ್ತೆ ಹ್ಯಾಡ್ ಹೀಗಾಗಿ ದ ಸಿಂಪಲ್ ಗ್ರಾಮರ್ ರೂಲ್ ಈಸ್ ಹ್ಯಾಡ್ ವಿ ತ್ರೀ ಓಕೆ ಸೊ ಅಗೆ ಅದೇ ಎಕ್ಸಾಂಪಲ್ ತೊಗೊಂಡ್ರೆ ಆ ಹ್ಯಾಡ್ ರಿಟರ್ನ್ ಹೀ ಹ್ಯಾಡ್ ರಿಟರ್ನ್ ರೈಟ್ ಇದ್ದರೆ ವಿ ತ್ರೀ ರಿಟನ್ ಅರ್ಥ ಅವ ನಾನು ಬರೆದಿದ್ದೆನು ಓಕೆ ಆ್ಯಂಡ್ ಅವನು ಬರೆದಿದ್ದನು ಇಲ್ಲಿ ಆಬ್ಸರ್ವ್ ಮಾಡಿ ದಕಾರ ಎರಡು ಕಡೆ ದಕಾರ ಇದೆ ಮತ್ತು ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದನು ಎಂಬ ಭೂತಕಾಲದ ಅಂಶ ಇದೆ ರೈಟ್ ಸೊ ಪಾಸ್ಟ್ ಪರ್ಫೆಕ್ಟ್ ಪರ್ಫೆಕ್ಟನ್ಸ್ ಮೋರ್ ಕಾನ್ಸಂಟ್ರೇಟ್ ಆನ್ ದ ಎಕ್ಸಾಂಪಲ್ಸ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಓಕೆ ನಾ ಇನ್ನೊಮ್ಮೆ ಕನ್ನಡ ವಾಕ್ಯಗಳನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಓಕೆ ಡೆಫಿನೇಷನ್ ಅದರಲ್ಲೇ ಬಂದ್ಬಿಡುತ್ತೆ ರೈಟ್ ಸೊ ಹ್ಯಾಡ್ ವಿ ಗ್ರಾಮರ್ ರೂಲ್ ಆ ಹ್ಯಾಡ್ ರಿಟರ್ನ್ ನಾನು ಬರೆದಿದ್ದನು ಹೀ ಹ್ಯಾಡ್ ರಿಟರ್ನ್ ಅವನು ಬರೆದಿದ್ದನು ಬರ್ಕೊಳ್ಳಿ ಅದಕ್ಕೆ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಅಥವಾ ಸರ್ಕಲ್ ಮಾಡ್ತಾ ಇದ್ದೀನಿ ಅದರ ಕಡೆ ಇಂಪಾರ್ಟೆನ್ಸ್ ಕೊಡಿ ನೀವು ನೋಟ್ಸ್ ಬರ್ಕೋಬೇಕಾದರೂ ಇನ್ನೊಮ್ಮೆ ಫೇರ್ ಮಾಡಿ ಅದು ಕ್ಲಾಸ್ಗಳು ಮುಗಿದ ಮೇಲೆ ಕೊನೆ ಎರಡು ಮೂರು ಅಕ್ಷರಗಳನ್ನ ಹೈಲೈಟ್ ಮಾಡ್ತಾ ಇರಿ ಆ್ಯಂಡ್ ಇಫ್ ಯು ರೀಡ್ ರಿಪೀಟೆಡ್ಲಿ ವಿದಿನ್ ಫ್ಯೂ ಡೇಸ್ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರ ಮೇಲೆ ಆಧಾರಿತವಾಗಿ ಸೆಪ್ಟೆಂಬರ್ ಹದಿನೇಳರ ಎಕ್ಸಾಮದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಅದನ್ನು ಇದು ನಾಲ್ಕು ವಾಕ್ಯ ಆದಮೇಲೆ ನಿಮಗೆ ಕೇಳ್ತೀನಿ ಓಕೆ ಯಾವ ಟೆನ್ಸು ಹೇಳ್ಬೋದು ವೆರಿ ಸಿಂಪಲ್ ನಿಮಗೆ ಗ್ರಾಮರ್ ರೂಲ್ ಮತ್ತು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸದ್ಯ ಒಂದರ ಪಕ್ಕ ಒಂದರ ಪಕ್ಕ ನೀನು ಹೇಳ್ದಂಗೆ ಎರಡು ಪೇಜ್ ಓಪನ್ ಮಾಡಿ ಅದನ್ನ ನಾಲ್ಕು ಭಾಗ ಮಾಡಿ ಓಕೆ ಸೊ ಫೋರ್ ಟೈಪ್ಸ್ ಆಫ್ ಪಾಶನ್ಸ್ ಎಕ್ಸಾಂಪಲ್ಸ್ ಕಂಟಿನ್ಯೂ ಮಾಡ್ಕೊಂಬಿಡಿ ನೆಕ್ಸ್ಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಓಕೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಓಕೆ ಸೊ ಈಗ ಇದು ಯಾವಾಗ ಈ ಹಿಂದೆ ಕೆಲ ನಿರ್ದಿಷ್ಟ ಸಮಯದಲ್ಲಿ ಅದರ ಹಿಂದಿನ ಸಮಯದಿಂದ ಓಕೆ ನಡೆಯುತ್ತಾ ಇರುವ ಘಟನೆಗಳನ್ನು ಹೇಳಲು ಫಾರ್ ಎಕ್ಸಾಂಪಲ್ ಹ್ಯಾಡ್ ಹ್ಯಾ ಇದರಲ್ಲಿ ಅಗೇನ್ ಕಂಟಿನ್ಯೂಸ್ ಟೆಸ್ಟ್ ಬರ್ತಾನೆ ಏನು ಮೈ ಡಿಯರ್ ಫ್ರೆಂಡ್ಸ್ ವರ್ಬಾಯಂಜಿ ಇಲ್ಲಿ ಬರೇ ಹ್ಯಾಡ್ ವಾಸ್ ವೇರ್ ಅಲ್ಲ ಹ್ಯಾಡ್ ಬೀನ್ ವರ್ಬಾಯಂಜಿ ಈ ಹ್ಯಾಡ್ ಬೀನ್ ಏನು ತೋರಿಸುತ್ತೆ ಕಾಲಾವಧಿ ಓಕೆ ಫಾರ್ ಎಕ್ಸಾಂಪಲ್ ಆ ಕಾಲಾವಧಿಯನ್ನು ಹೇಳಬಹುದು ಹೇಳದೇ ಇದ್ದಿರಬಹುದು ನಾನು ನಿನ್ನೆ ಹೇಳಿದೆ ಐ ಇಟ್ ಮೇ ಬಿ ಹಿಡನ್ ಆರ್ ವೀಸಬಲ್ ಫಾರ್ ಎಕ್ಸಾಂಪಲ್ ಆ ಹ್ಯಾಡ್ ಬೀನ್ ರೈಟಿಂಗ್ ಓಕೆ ನಾನು ಬರೆಯುತ್ತಾ ಇದ್ದೆನು ಓಕೆ ಸೊ ನೀ ನಿನ್ನೆ ನನ್ನ ಮನೆಗೆ ಬಂದಾಗ ಐದು ಗಂಟೆಗೆ ಬಂದಾಗ ನಾನು ಇದು ತಿಳ್ಕೊಳ್ಳಿ ನಾ ನಿನ್ನೆ ನಾನು ಎಕ್ಸ್ಪೆಷಲಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಆಮೇಲೆ ಒಂದು ಎಕ್ಸಾಂಪಲ್ ನಾನು ನಾಲ್ಕು ಎಕ್ಸಾಂಪಲ್ಗೆ ಇನ್ನೊಮ್ಮೆ ಹೇಳ್ತೀನಿ ಐ ಹ್ಯಾಡ್ ಬಿನ್ ರೈಟಿಂಗ್ ನೀ ನಿನ್ನೆ ಐದು ಗಂಟೆಗೆ ನನ್ನ ಮನೆಗೆ ಬಂದಾಗ ನಾನು ಮೂರು ಗಂಟೆಯಿಂದನೇ ಬರೆಯುತ್ತಾ ಇದ್ದೆ ಅಂತ ಹೇಳಬೇಕಾದ್ರೆ ದಿಸ್ ಟೆನ್ಸ್ ಕ್ಯಾನ್ ಬಿ ಯೂಸ್ಡ್ ಓಕೆ ವೆನ್ ಯು ಕೇಮ್ ಎಸ್ಟರ್ಡೆ ಅಟ್ ಫೈವ್ ಓ ಕ್ಲಾಕ್ ಟು ಮೈ ಹೌಸ್ ಐ ಹ್ಯಾಡ್ ಬಿನ್ ರೈಟಿಂಗ್ ಎಸ್ ಎ ಓಕೆ

ಪಾಸ್ಟೆನ್ಸು ಇನ್ನು ಇದು ಸ್ಪೇಸ್ ಇರೋದ್ರಿಂದ ಇದು ಕಾಲಾವಧಿ ತೋರಿಸುತ್ತೆ ಅದನ್ನು ಹೇಳ್ಬೋದು ಹೇಳದೇ ಇದ್ದಿರ್ಬೋದು ಅದೇ ರೀತಿ ಅವನು ಬರೆಯುತ್ತಾ ಇದ್ದನು ನನ್ನ ಗೆಳೆಯ ನಿನ್ನೆ ನಮ್ಮ ಜೊತೆ ಆಟ ಆಡಲಿಕ್ಕೆ ಬರಲಿಲ್ಲ ಬಿಕಾಸ್ ಹಿ ಹ್ಯಾಡ್ ಬಿನ್ ರೈಟಿಂಗ್ ಎಸ್ ಫ್ರಾಮ್ ಲಾಸ್ಟ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಟೂ ಅವರ್ಸ್ ಫೈವ್ ಅವರ್ಸ್ ಆ ಅವರ್ಸ್ ಹೇಳ್ಬೋದು ಹೇಳದೇ ಇದ್ದಿರ್ಬೋದು ಹೇಳದೇ ಇದ್ರೂ ಅದು ಹ್ಯಾಡ್ ಬೀನ್ ಯೂಸ್ ಮಾಡೋದ್ರಿಂದ ಅದು ಅಡಗಿರುವಂಥದ್ದು ಓಕೆ ಸೊ ದಿಸ್ ಈಸ್ ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಓಕೆ ಉಪಯೋಗ ಸ್ವಲ್ಪ ಕಡಿಮೆ ಇದೆ ಬಟ್ ಅಂದ್ರೂ ಯಾವುದನ್ನು ನಿಗ್ಲೆಕ್ಟ್ ಮಾಡೋದು ಬೇಡ ಎಲ್ಲ ಟೆನ್ಸ್ಗಳನ್ನ ಕಲ್ತ್ ಬಿಡೋಣ ಬರ್ಕೊಳ್ಳಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪರಿಪೂರ್ಣ ಅವಿರತ ಭೂತಕಾಲ ಗ್ರಾಮರುಲ್ ಹ್ಯಾಡ್ ಬಿನ್ ವರ್ಬ್ ಐ ಎನ್ ಜಿ ಎಕ್ಸಾಂಪಲ್ ಆ ಹ್ಯಾಡ್ ಬಿನ್ ರೈಟಿಂಗ್ ನಾನು ಬರೆಯುತ್ತಾ ಇದ್ದೆನು ಹಿ ಹ್ಯಾಡ್ ಬಿನ್ ರೈಟಿಂಗ್ ರೈಟಿಂಗ್ ಅವನು ಬರೆಯುತ್ತಾ ಇದ್ದನು ನೀವು ಬೇರೆ ಬೇರೆ ವರ್ಬ್ಗಳನ್ನ ಪ್ರಯತ್ನ ಮಾಡ್ಬೋದು ಓಕೆ ಮೈ ಡಿಯರ್ ಫ್ರೆಂಡ್ಸ್ ಈಗ ಈ ಎಕ್ಸಾಂಪಲ್ನ ಬಿಟ್ಟು ಇನ್ನೊಮ್ಮೆ ನಿಮಗೆ ಹೇಳು ಉಪಯೋಗ ಆಗಲಿ ಎಂಬ ದೃಷ್ಟಿಯಿಂದ ಡೇ ಟು ಡೇ ನಡೆಯುವಂತ ಒಂದು ಪ್ರಕ್ರಿಯೆ ಹೇಳ್ತೀನಿ ನೋಡಿ ನಾನು ಈಗ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸರ್ವನಾಮ ಮತ್ತು ಕ್ರಿಯಾಪದ ಮಾತ್ರ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಐ ರೈಟ್ ಐ ಹಿಂದ್ಗಡೆ ರೈಟ್ ಹಿಂದ್ಗಡೆ ರೈಟ್ ಮುಂದಗಡೆ ಕೆಲವೊಂದು ಪದಗಳನ್ನ ಬಳಕೆ ಮಾಡಿ ಆ ವಾಕ್ಯವನ್ನು ಪೂರ್ತಿ ಉದ್ದ ಮಾಡಬಹುದು ಫಾರ್ ಎಕ್ಸಾಂಪಲ್ ಡೇಲಿ ಐ ರೈಟ್ ಟೂ ಪೇಜಸ್ ಆಫ್ ಇಂಗ್ಲೀಷ್ ಸಿಲೆಕ್ಟಿಂಗ್ ಫ್ರಾಮ್ ಎನ್ ಸಿ ಆರ್ ಟಿ ಬುಕ್ ಈ ರೀತಿ ದೊಡ್ಡ ಮಾಡಬಹುದು ಓಕೆ ಆ ವಾಕ್ಯದ ತಿರುಳು ಹಾರ್ಟ್ ಆಫ್ ದ ಸೆಂಟೆನ್ಸ್ ಏನು ಸರ್ವನಾಮ ಕ್ರಿಯಾಪದ ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಅದನ್ನು ಪರ್ಫೆಕ್ಟ್ ಆಗಿಬಿಟ್ರೆ ಹಿಂದೆ ಮುಂದಿನ ಪದಗಳನ್ನ ನಾವು ಜೋಡಣೆ ಮಾಡ್ಬೋದು ಕ್ರಮೇಣ ಅದನ್ನು ಹೇಳ್ಕೊಡ್ತೀನಿ ಓಕೆ ಈ ನಾಲ್ಕು ಟೆನ್ಸ್ಗಳನ್ನ ಇನ್ನೊಮ್ಮೆ ಅರ್ಥ ಮಾಡಬೇಕಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಓಕೆ ನಾವು ಪ್ರತಿನಿತ್ಯ ಏನು ಚಹಾ ಕುಡ್ತೀವಿ ಆ ಒಂದು ಆಕ್ಟಿವಿಟಿ ಮೇಲೆ ಓಕೆ ಎಸ್ಟರ್ಡೇ ಲಕ್ಷ ಕೊಡ್ ಕೇಳಿ ಇದನ್ನು ಬರೆಯೋದಿಲ್ಲ ಹೇಳ್ಕೊಡ್ತಾ ಇದ್ದೀನಿ ಎಸ್ಟರ್ ಡೇ ಐ ಡ್ರ್ಯಾಂಕ್ ಟೀ ನಿನ್ನೆಯ ದಿನದಲ್ಲಿ ನಾನು ಚಹಾ ಕುಡಿದೆ ನೀವು ಎಡಿಷನ್ಲಿ ಹೇಳ್ಬೋದು ಎಸ್ಟರ್ಡೆ ಐ ಡ್ರ್ಯಾಂಕ್ ಟೀ ಆಫ್ ಟೂ ಕಪ್ಸ್ ಆಫ್ ರೆಡ್ ಲೇಬಲ್ ಕಲೆಕ್ಟಿಂಗ್ ಫ್ರಾಮ್ ಮೈ ಕಝಿನ್ ಸೋಸ್ ಎಟ್ಸೆಟ್ರಾ ಬಟ್ ಹಾರ್ಟ್ ಆಫ್ ದ ಸೆಂಟೆನ್ಸ್ ಎಸ್ಟರ್ ಡೇ ಐ ಡ್ರ್ಯಾಂಕ್ ಟೂ ಕಪ್ಸ್ ಆಫ್ ಟೀ ನಿನ್ನೆ ಚಹಾ ಕುಡಿದೆ ಒತ್ತಕ್ಷರ ಇಲ್ಲೇ ಒತ್ತಕ್ಷರ ಇಲ್ಲ ಇನ್ನ ಐ ವಾಸ್ ಡ್ರಿಂಕಿಂಗ್ ಟೀ ನಾನು ಚಹಾ ಕುಡಿಯುತ್ತಿದ್ದೆ ಎಕ್ಸಾಂಪಲ್ ನೀ ನಿನ್ನೆ ಐದು ಗಂಟೆಗೆ ಬಂದಾಗ ನಾನು ಚಹಾ ಕುಡಿಯುತ್ತಿದ್ದೆ ಸೊ ನಿನಗೆ ಕೊಟ್ಟೆ ಐ ವಾಸ್ ಡ್ರಿಂಕಿಂಗ್ ಟೀ ವೆನ್ ಯು ಕೇಮ್ ಎಸ್ಟರ್ಡೆ ನಾನು ಚಹಾ ಕುಡಿಯುತ್ತಿದ್ದೆ ಹೀಗಾಗಿ ಐ ಗೇವ್ ಇಟ್ ಟು ಯು ಆಲ್ಸೋ ಟು ಶೇರ್ ಇಟ್ ವಿತ್ ಯು ಓಕೆ ಇನ್ನು ಮೂರನೇದು ಆ ಹ್ಯಾಡ್ ಡ್ರಂಕ್ ಟೀ ನೀನು ಆರು ಗಂಟೆಗೆ ಬಂದಿದ್ದಿ ನಾನು ಐದು ಗಂಟೆಕ್ಕೇ ಚಹಾ ಕುಡಿದು ಮುಗಿಸಿದ್ದೆ ಆ ಹ್ಯಾಡ್ ಡ್ರಂಕ್ ಟೀ ನೋಡಿ ಎಲ್ಲ ಟೆನ್ಸ್ಗಳಲ್ಲಿ ಕನ್ನಡದ ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಇದ್ದೆ ಎಂಬ ಅವರ್ತಮಾನ ಬರುತ್ತೆ ಓಕೆ ಇನ್ನು ನೀನು ನಿನ್ನೆ ಐದು ಗಂಟೆಗೆ ಬಂದಾಗ ಓಕೆ ಇಲ್ಲಿ ಕೆಲ ನಿಮಿಷಗಳು ಮಾತ್ರ ಹೇಳ್ಬೋದು ನಾಲ್ಕು ಐವತ್ತೈದರಿಂದ ಕೆಲ ನಿಮಿಷಗಳಿಂದ ಚಹಾ ಕುಡಿಯುತ್ತಾ ಇದ್ದೆ ಆ ಹ್ಯಾಡ್ ಬಿನ್ ಡ್ರಿಂಕಿಂಗ್ ಟೀ ಫ್ರಾಮ್ ಫೋರ್ ಫೋರ್ಟಿ ಫೈವ್ ಓಕೆ ವೆನ್ ಯು ಕೆಮ್ ಎಸ್ಟಡಿ ಟು ಮೈ ಹೋಮ್ ಓಕೆ ಸೊ ಈ ರೀತಿ ಪ್ರತಿನಿತ್ಯ ನಡೆಯುವ ಕೆಲ ಚಟುವಟಿಕೆ ಆಧಾರಿತವಾಗಿ ನಾವು ಎಕ್ಸಾಂಪಲ್ಗಳನ್ನ ಕಲಿತಾಗ ಈಸಿಯಾಗಿ ಅರ್ಥ ಆಗುವಂಥದ್ದು ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಇನ್ನು ಹೆಚ್ಚಿಗೆ ಎಕ್ಸಾಂಪಲ್ ಹೇಳ್ತೀನಿ ಇಸ್ ಇಟ್ ಓಕೆ ರೈಟ್ ನಿನ್ನೆ ಪ್ರ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟೆನ್ಸ್ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ರೀತಿ ಎರಡು ಪೇಜಿನ ಪೇಜಲ್ಲಿ ನಾಲ್ಕು ಭಾಗ ಮಾಡಿ ಓಕೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಪಾಸ್ಟನ್ನು ಹಾಗೇನೇ ಕಂಟಿನ್ಯೂ ಮಾಡಿ ಓಕೆ ಅದೇ ಎಕ್ಸಾಂಪಲನ್ನು ಈಗ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಓಕೆ ದಿ ಆಫ್ಲೈನ್ ಕ್ಲಾಸ್ ಥರನೇ ಓಕೆ ನಿಮಗೆ ಮಾಡ್ತಾ ಇದ್ದೀನಿ ರೈಟ್ ಸೊ ಅತಿ ಈಸಿಯಾಗಿ ಅರ್ಥ ಆಗಬೇಕಂತ ರೈಟ್ ಎಸ್ ನಿನ್ನೆ ಯಾವ ಎಕ್ಸಾಂಪಲ್ ಕಲ್ತೀವಿ ಫಸ್ಟ್ ಎಕ್ಸಾಂಪಲ್ ವಾಸ್ ಐ ಈಟ್ ಈಟ್ ಇದ್ರ ಪಾಸ್ಟೆನ್ಸ್ ಏನಾಗುತ್ತೆ ವಿ ಟು ಏಟ್ ಓಕೆ ಈಗ ಎಕ್ಸಾಂಪಲ್ ನೋಡ್ಕೊಳ್ಳಿ ಐ ಏಟ್ ಐ ವಾಸ್ ಈಟಿಂಗ್ ಐ ಹ್ಯಾಡ್ ಈಟನ್ ಐ ಹ್ಯಾಡ್ ಬಿನ್ ಈಟಿಂಗ್ ಓಕೆ ನೋಡಿ ಕಂಪ್ಯಾರಿಸನ್ ಸಿಕ್ಬಿಡುತ್ತೆ ಒಂದೇ ಒಂದು ಪದದ ವ್ಯತ್ಯಾಸ ಏನು ವ್ಯತ್ಯಾಸ ಈಟ್ ಇದ್ದಿರೋದು ಏಟ್ ಆಯಿತು ಆ ಎಮ್ ಈಟಿಂಗ್ ಇದ್ದಿರೋದು ಐ ವಾಸ್ ಈಟಿಂಗ್ ಆಯಿತು ನೋಡಿ ಎಷ್ಟು ಸರಳವಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಓಕೆ ಏನೂ ಗೊಂದಲ ಇಲ್ಲ ಪಾಸ್ಟಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಬದಲು ಹ್ಯಾಡ್ ಒಂದೇ ಬರುತ್ತೆ ಪ್ರೆಸೆಂಟಲ್ಲಿ ನೆನಪಿಟ್ಕೋಬೇಕು ಹೀ ಶೀಟ್ ಇದ್ದಾಗ ಹ್ಯಾಸ್ ಬಾಕಿ ಇದ್ದಾಗ ಹ್ಯಾವ್ ಬಟ್ ಆ ಒಂದು ನಿರ್ಬಂಧ ಪಾಸ್ಟನ್ಸ್ ಅಲ್ಲಿ ಇಲ್ಲ ಯಾವುದೇ ಇರಲಿ ಹ್ಯಾಡ್ ಇ ಬಳಕೆ ಮಾಡುವಂಥದ್ದು ಓಕೆ ಫಾರ್ ಎಕ್ಸಾಂಪಲ್ ಇದು ಆ ಹ್ಯಾಡ್ ಈಟನ್ ಹ್ಯಾವ್ ಬದಲು ಹ್ಯಾಡ್ ಆ ಹ್ಯಾಡ್ ಬಿನ್ ಈಟಿಂಗ್ ಒಂದೇ ಒಂದು ಪದ ಏನ ಸರ್ಕಲ್ ಮಾಡಿದ್ದೀನಿ ಒಂದೇ ಪದದ ವ್ಯತ್ಯಾಸ ಓಕೆ ಇನ್ನು ಕನ್ನಡ ಅರ್ಥ ನಾನು ತಿಂದೆ ಅಥವಾ ತಿಂದೇನು ಒತ್ತಕ್ಷರ ಇಲ್ಲ ನಾನು ತಿನ್ನುತ್ತಿದ್ದೆ ತ ಮತ್ತು ದಕಾರ ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಇದ್ದೆ ಅಥವಾ ಇದ್ದೇನು ಆ ಹ್ಯಾಡ್ ಈಟನ್ ನಾನು ತಿಂದಿದ್ದೆ ಅಥವಾ ಇದ್ದೇನು ಅಗೇನ್ ಪಾಸ್ಟ್ ಒತ್ತಾಕ್ಷರ ಕಂಪಲ್ಸರಿ ಸಿಂಪಲ್ ಪಾಸ್ಟ್ ಒತ್ತಾಕ್ಷರ ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಒತ್ತಾಕ್ಷರ ಕಡ್ಡಾಯ ಓಕೆ ಇನ್ನ ಆ ಹ್ಯಾಡ್ ಬಿನ್ ಈಟಿಂಗ್ ನಾನು ತಿನ್ನುತ್ತಾ ಇದ್ದೆ ಅಥವಾ ಇದ್ದೇನು ಓಕೆ ಸೊ ಐ ರಿಪೀಟ್ ನಾನು ತಿಂದೆ ತಿನ್ನುತ್ತಿದ್ದೆ ತಿಂದಿದ್ದೆ ತಿನ್ನುತ್ತಾ ಇದ್ದೆ ರೈಟ್ ದಿಸ್ ಈಸ್ ಅ ಫಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಅಕ್ಕಪಕ್ಕ ಬರ್ಕೊಳ್ಳಿ ಓಕೆ ಟೂ ಎರಡು ಪೇಜ್ ಪೇಜ್ ಓಪನ್ ಮಾಡಿ ನಾಲ್ಕು ಕಾಲಮ್ ಮಾಡಿ ನಿನ್ನೆ ಥರನೇ ಕಂಟಿನ್ಯೂ ಮಾಡಿ ಇದೆಲ್ಲ ಆದಮೇಲೆ ಒಂದು ಡ್ರಾಯಿಂಗ್ ಶೀಟಲ್ಲಿ ಬೇರೆ ಬೇರೆ ಇಂಕ್ ಸ್ಕೆಚ್ ಪೆನ್ ತೊಗೊಂಡು ಡಾರ್ಕ್ವಾಗಿ ಬರೆದು ಇಟ್ಕೊಳ್ಳಿ ಕಂಪ್ಯಾರಿಸನ್ಗೆ ಈಸಿ ಆಗುತ್ತೆ ಐ ಎಟ್ ಐ ವಾಸ್ ಈಟಿಂಗ್ ಐ ಹ್ಯಾಡ್ ಈಟನ್ ಐ ಹ್ಯಾಡ್ ಬಿನ್ ಈಟಿಂಗ್ ಸ್ಪೆಲ್ಲಿಂಗ್ ಸಹಿತ ಸರಿ ನೋಡ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಹಾ ಈಗ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಫಸ್ಟ್ ವಾಕ್ಯ ಸಿಂಪಲ್ ಪಾಸ್ಟ್ ಇದೆ ಹೆಂಗ ಓದ್ತೀರಾ ಫಸ್ಟ್ ಸೆಂಟೆನ್ಸ್ ಹೌ ಡು ಯು ಪ್ರನೌನ್ಸ್ ವಂಡರ್ಫುಲ್ ಕರೆಕ್ಟ್ ಏನಂತ ಓದಬೇಕು ಯು ರೆಡ್ ಸ್ಪೇಲಿಂಗ್ ಸೇಮ್ ಇರುತ್ತೆ ಅದನ್ನೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರೀಡ್ ಅಂತ ಯೂಸ್ ಮಾಡ್ತೀರಾ ಆದರೆ ಇಲ್ಲಿ ರೆಡ್ ಕಾಂಗ್ರಾಚ್ಯುಲೇಷನ್ಸ್ ಯು ರೆಡ್ ಯು ವೇರ್ ಇಲ್ಲಿ ಬಹಳಷ್ಟು ಆಬ್ಸರ್ವ್ ಮಾಡಿದ್ದೀನಿ ಕೆಲವೊಬ್ಬರು ವಿದ್ಯಾರ್ಥಿಗಳು ವಾಸ್ ಬರೀತಾರೆ ಸ್ನೇಹಿತರೆ ಯು ಇದ್ದಾಗ ವೇರ್ ಬರೀಬೇಕು ಅದರ ನಿಜವಾದ ಉಚ್ಚಾರ ವರ್ ಯು ವರ್ ರೀಡಿಂಗ್ ಯು ಹ್ಯಾಡ್ ರೆಡ್ ಅಗೈನ್ ಯು ಹ್ಯಾಡ್ ಬಿನ್ ರೀಡಿಂಗ್ ಏಕವಚನ ಹೇಳಿದ್ದೀನಿ ಬಹುವಚನ ನೀವೇ ಹೋಮ್ವರ್ಕ್ ಅಂತ ತಗೊಳ್ಳಿ ನೀನು ಓದಿದೆ ನೀನು ಓದುತ್ತಿದ್ದೆ ನೀನು ಓದಿದ್ದೆ ನೀನು ಓದುತ್ತಾ ಇದ್ದೆ ಓಕೆ ಇದನ್ನು ಬರ್ಕೊಳ್ಳಿ ಬಹುವಚನ ಕಡ್ಡಾಯವಾಗಿ ಹೋಮ್ವರ್ಕ್ ತೊಗೊಳ್ಳಿ ಗೊರ್ತಾಗದೇ ಇದ್ದರೆ ಕನ್ಫ್ಯೂಷನ್ ಆದರೆ ನಾಳೆ ಕೇಳಿ ಯಾಕಂದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಸ್ವಲ್ಪ ಬೇರೆ ಆಗುತ್ತೆ ಪ್ರಯತ್ನ ಮಾಡಿ ಏಕವಚನ ಹೇಳಿದ್ದೀನಿ ಬಹುವಚನ ಬರ್ಕೊಳ್ಳಿ ಟ್ರಾ ಗೊತ್ತಾಗಿಲ್ಲ ನಿನ್ನ ಹೆಂಗೆ ನೆನಪು ಮಾಡಿದರೆ ಹೆಂಗೆ ಸರ್ ಯು ರೆಡ್ ಇದು ಬಹುವಚನ ಏನಾಗುತ್ತೆ ಎಂಬುದನ್ನು ನಾಳಿನ ಕಾಸಲ್ಲಿ ಕೇಳಿ ಯು ರೆಡ್ ಯು ವೆರ್ ರೀಡಿಂಗ್ ಯು ಹ್ಯಾಡ್ ರೆಡ್ ಯು ಹ್ಯಾಡ್ ಬಿನ್ ರೀಡಿಂಗ್ ನೀನು ಓದಿದೆ ಒತ್ತಕ್ಷರ ಇಲ್ಲ ಓದುತ್ತಿದ್ದೆ ತ ಮತ್ತು ದಕಾರ ಕೊನೆ ಎರಡು ಅಕ್ಷರಗಳಲ್ಲಿ ಇದ್ದೆ ನೀನು ಓದಿದ್ದೆ ದಕಾರ ನೀನು ಓದುತ್ತಾ ಇದ್ದೆ ಬಹುವಚನ ಹೋಮ್ವರ್ಕ್ ಬರ್ಕೊಳ್ಳಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಪ್ರಯತ್ನ ಮಾಡಿ ಬರ್ದೇ ಹೇಳ್ತೀನಿ

ಮತ್ತು ದಕಾರ ಇದ್ದನು ಲಾಸ್ಟ್ ಎರಡು ಮೂರು ಅಕ್ಷರಗಳಲ್ಲಿ ಇಲ್ಲಿ ಬರೀ ದಕಾರ ಒತ್ತಕ್ಷರ ಅವನು ಈಜಿದ್ದನು ಅವನು ಈಜುತ್ತಾ ಇದ್ದನು ನಿನ್ನೆ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಅವನು ಈಜಿದನು ನಾನು ಎರಡೂವರೆಗೆ ಹೋದಾಗ ಈಜುತ್ತಿದ್ದನು ಐ ಆರು ಗಂಟೆಗೆ ಹೋದಾಗ ಒಂದು ತಾಸು ಮುಂಚೆನೆ ಈಜಿದ್ದನು ಈಜಿ ಮುಗಿಸಿದ್ದನು ಮೂರು ಗಂಟೆಗೆ ಹೋದಾಗ ಎರಡು ಗಂಟೆಯಿಂದಲೇ ಈಜುತ್ತಾ ಇದ್ದನು ಓಕೆ ಇನ್ನೊಮ್ಮೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಬರ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಸಿಂಗಿದರೆ ವೀಟು ವೆರಿ ಗುಡ್ ಅವಳು ಹಾಟ್ ಸಂಘ ಲ ಮಗು ಸಂಘ ವಿ ಬರುತ್ತೆ ಓಕೆ ಓಕೆ ನೋ ಪ್ರಾಬ್ಲಮ್ ಕನ್ಫ್ಯೂಷನ್ ಇದ್ದವರು ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ಶಿ ಸ್ಯಾಂಗ್ ಶಿ ವಾಸ್ ಸಿಂಗಿಂಗ್ ಶಿ ಹ್ಯಾಡ್ ಸಂಗ್ ಶಿ ಹ್ಯಾಡ್ ಬಿನ್ ಸಿಂಗಿಂಗ್ ಅರ್ಥ ಅವಳು ಹಾಡಿದಳು ಒತ್ತಕ್ಷರ ಇಲ್ಲ ಅವಳು ಹಾಡುತ್ತಿದ್ದಳು ತ ಮತ್ತು ದಕಾರ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದಳು ಅವಳು ಹಾಡಿದ್ದಳು ದಕಾರ ಒತ್ತಕ್ಷರ ಕಂಪಲ್ಸರಿ ಅವಳು ಹಾಡುತ್ತಾ ಇದ್ದಳು ಅಗೇನ್ ಅದೇ ಥರನ ಏನು ಎಕ್ಸಾಂಪಲ್ ಕೊಟ್ಟೆ ಆ ರೀತಿ ಅರ್ಥ ಮಾಡ್ಕೊಳ್ಳಿ ನಿನ್ನೆ ಅವಳು ಎರಡರಿಂದ ಮೂರು ಗಂಟೆ ಒಂದು ತಾಸಿನಲ್ಲಿ ಮೂರು ಹಾಡು ಹಾಡಿದಳು ಎರಡೂವರೆಗೆ ನಾ ಹೋದಾಗ ಹಾಡುತ್ತಿದ್ದಳು ಮೂರು ಹತ್ತಕ್ಕೆ ಹೋದಾಗ ಹಾಡಿ ಮುಗಿಸಿದ್ದಳು ಹಾಡಿದ್ದಳು ಓಕೆ ಎರಡೂವರೆಗೆ ಹೋದಾಗ ಎರಡು ಗಂಟೆಯಿಂದ ಹಾಡುತ್ತಾ ಇದ್ದಳು ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಪಾಸ್ಟೆನ್ಸ್ ಸ್ನೇಹಿತರೆ ಇಟ್ ನಿನ್ನೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಯಾವ ಕ್ರಿಯಾಪದ ಮಾಡಿಸಿದ್ದೀನಿ ಹೇಳಿ ಇಟ್ ಹಾಂ ಹಾಂ ಈಗ ಅದನ್ನು ಹಾಂ ಹೌದು ಭಾಳ ಸರಳವಾಗಿದೆ ಪಾಸ್ಟೆನ್ಸ್ ನಾಲ್ಕು ರೂಪ ಮಾಡಿ ನೀವು ಮಾಡಿದ ಮೇಲೆ ನಾನು ಉತ್ತರ ಹೇಳ್ತೀನಿ ಇನ್ನು ಮುಂದಿನ ಎಕ್ಸಾಂಪಲ್ಗಳನ್ನ ಹಾಗೆ ಟ್ರೈ ಮಾಡೋಣ ಪ್ಲೀಸ್ ಟ್ರೈ ಫಾರ್ ಇಟ್ ಪಾಸ್ಟೆನ್ಸ್ ಬರಿಬೇಕು ಮಗು ಈಗ ನೌ ವಿ ಆರ್ ಇನ್ ಪಾಸ್ಟೆನ್ಸ್ ಜಂಪ್ ಇದರ ವಿಟು ಏನು ಹಾಂ ಹಾಂ ನಾಲ್ಕು ಟೆನ್ಸ್ ಬರೀರಿ ಒನ್ ಹಾಂ ನಾಲ್ಕು ಟೆನ್ಸ್ ಬರೀರಿ ನಾನು ಉತ್ತರ ಹೇಳ್ತೀನಿ ಚೆಕ್ ಮಾಡ್ಕೊಳ್ಳಿ ಒಂದು ಅರ್ಧ ಟ್ರಾನ್ಸ್ಲೇಷನ್ ಇಲ್ಲೇ ಶುರುವಾಗುತ್ತೆ ಶುರುವಾಗತ್ತೆ ನಾಲ್ಕು ಕನ್ನಡ ಮತ್ತು ಇಂಗ್ಲೀಷ್ ಬರೀರಿ ಸ್ನೇಹಿತರೆ ನಾನು ನೆಕ್ಸ್ಟ್ ಉತ್ತರ ತೋರಿಸ್ತೀನಿ ಕಂಪೇರ್ ಮಾಡ್ಕೊಳ್ಳಿ ಕಾಸಲ್ಲಿ ನಾನು ಹಿಂಗೆ ಮಾಡ್ತೀನಿ ಮೂರು ಎಕ್ ಮೂರು ನಾಲ್ಕು ಎಕ್ಸಾಂಪಲ್ ನಾ ಮಾಡ್ತೀನಿ ಇನ್ನುಳಿದ ಐದು ಎಕ್ಸಾಂಪಲ್ ಹುಡುಗರು ಮಾಡ್ತಾರೆ ಓಕೆ ಸೊ ಯು ಕ್ಯಾನ್ ಸೊ ಡೂ ಲೈಕ್ ದಿಸ್ ಎಸ್ ನಾಲ್ಕು ಟೆನ್ಸ್ ಮಾಡಿಟ್ಕೊಳ್ಳಿ ಉತ್ತರ ನೀವೇ ಕಂಪೇರ್ ಮಾಡ್ಕೋಬಹುದು ಇನ್ನೊಂದು ನಿಮಿಷದಲ್ಲಿ ಬಹಳ ಸರಳವಾಗಿದೆ ಜಂಪ್ ಇದ್ರೆ ವಿ ಜಂಪ್ ಆದರೆ ಕನ್ನಡ ಸರಿ ಬರಿಬೇಕು ಬರೆದವರು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ಬರ್ದೇದವರು ಬರ್ಕೊಳ್ಳಿ ಇಟ್ ಜಂಪ್ ಇಟ್ ವಾಸ್ ಜಂಪಿಂಗ್ ಇಟ್ ವಾಸ್ ಜಂಪಿಂಗ್ ಇಟ್ ಹ್ಯಾಡ್ ಜಂಪ್ಡ್ ಇಟ್ ಹ್ಯಾಡ್ ಬಿನ್ ಜಂಪಿಂಗ್ ಇಲ್ಲಿ ವಿ ಟು ಮತ್ತೆ ವಿ ತ್ರೀ ಸೇಮ್ ಇರುತ್ತೆ ಓಕೆ ಇಟ್ ಜಂಪ್ಡ್ ಇಟ್ ವಾಸ್ ಜಂಪಿಂಗ್ ಇಟ್ ಹ್ಯಾಡ್ ಜಂಪ್ಡ್ ಇಟ್ ಹ್ಯಾಡ್ ಬಿನ್ ಜಂಪಿಂಗ್ ಅರ್ಥ ಅದು ಜಿಗಿ ಅದು ಜಿಗಿಯುತ್ತಿತ್ತು ಅದು ಜಿಗಿದಿತ್ತು ಅದು ಜಿಗಿಯುತ್ತಾ ಇತ್ತು ನೋಡಿ ಎಷ್ಟು ಬ್ಯೂಟಿಫುಲಿ ಮಾಡ್ಬೋದು ಒಮ್ಮೆ ಗೊತ್ತಾಗ್ಬಿಟ್ರೆ ನಾಲ್ಕು ಟೆನ್ಸ್ ಈಸಿ ಅರ್ಥ ಆಗತ್ತೆ ರೈಟ್ ನೆಕ್ಸ್ಟ್ ಬರ್ಬೇಕು ಯಾವ್ದಿದೆ ಸ್ನೇಹಿತರೆ ಪ್ರೆಸೆಂಟ್ ಟೆನ್ಸ್ ಹಾಂ ಅದೇ ದೇಮಿಂಗ್ ಅದನ್ನು ಟ್ರೈ ಮಾಡಿ ಎಸ್ ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ ಟ್ರೈ ಮಾಡಿ ದೇ ಬ್ರಿಂಗ್ ನಾವು ಉತ್ತರ ಹಿಂಟ್ಸ್ ಕೊಡೋದಿಲ್ಲ ಉತ್ತರ ಆಮೇಲೆ ಹೇಳ್ತೀನಿ ಪ್ರಯತ್ನ ಮಾಡಿ ದೇ ಬ್ರಿಂಗ್ ಇದನ್ನು ಪಾಸ್ಟ್ ಟೆನ್ಸ್ ಫೋರ್ ಟ್ಯಾಬ್ಸ್ ಟ್ರಾನ್ಸ್ಲೇಟ್ ಮಾಡಿ ಮಾಡ್ಬೋದು ಇಟ್ಸ್ ವೆರಿ ಸಿಂಪಲ್ ಪ್ರಯತ್ನ ಮಾಡಿ ಹಾಂ मुदे कंटिस्ट हाँ 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 वेर ब्रिंगिंग बट गुड एफर्ट हाँ बीन ब्रिंगिंग ब्रॉटिंग ब्रॉटिंग वर्ड इलाके आगत आगत नो प्रॉब्लम गुड एफर्ट गुड गुडर्ट कर्णी हाँ ಬ್ರಿಂಗಿಂಗ್ ಕನ್ನಡದಲ್ಲಿ ಮಗು ಅವರು ಅಂತ ಹೇಳು ಕನ್ನಡ ಕನ್ನಡ ಅರ್ಥ ಹೇಳು ಅವರು ತಂದರು ಮುಂದೆ ಅವರು ತರುತ್ತಿದ್ದರು ಮುಂದೆ ಹಾ ಮುಂದೆ ಕರೆಕ್ಟ್ ವಾಂಡರ್ಫುಲ್ ಗ್ರೇಟ್ ಎಸ್ ಆನ್ಸರ್ ಇದೆ ನೋಡಿ ಓಕೆ ಯಾರು ಸರಿ ಬರ್ದಿದ್ದೀರಾ ಕಾಂಗ್ರಾಚುಲೇಷನ್ಸ್ ಯಾರು ಬರ್ಲಿಲ್ಲ ಅಲ್ಪ ಸ್ವಲ್ಪ ಚೇಂಜ್ ಆಗಿದೆ ಓಕೆ ನೋಡ್ಕೊಳ್ಳಿ ದೇ ಬ್ರಾಟ್ ದೇ ವೆರ್ ಬ್ರಿಂಗಿಂಗ್ ದೇ ಹ್ಯಾಡ್ ಬ್ರಾಟ್ ದೇ ಹ್ಯಾಡ್ ಬಿನ್ ಬ್ರಿಂಗಿಂಗ್ ಓಕೆ ನಾನು ಫ್ಯೂ ಎಕ್ಸಾಂಪಲ್ಸ್ ಮಾಡ್ತಿದ್ದೀನಿ ನೀವು ಕ್ವಶನ್ ಪೇಪರ್ ತೆಗೆದು ಯಾವ್ಯಾವ ವರ್ಕ್ ಬಂದಿದ್ದಾವೆ ಅಂತ ತಿಳ್ಕೊಂಡು ಗೊತ್ತಾಗಿಲ್ಲ ಡಿಕ್ಷನ್ ರೆಫರ್ ಮಾಡಿ ಅದೇ ಕ್ರಿಯಾಪದಗಳನ್ನ ಮಾಡುವಂಥದ್ದು ಓಕೆ ಇವೇ ಬರ್ತಾವಂತ ಹೇಳೋದಿಲ್ಲ ದೇ ಮೆ ಆಸ್ಕ್ ಎನಿ ಟೈಪ್ ಆಫ್ ಒಕ್ಯಾಬಲರಿ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಅವುಗಳು ಅಂತ ಹೇಳಿದರೆ ಓಕೆ ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಹೇಳಿದೆ ಒಂದು ಟ್ರಾನ್ಸ್ಲೇಷನದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದರು ಅರಣ್ಯಗಳು ಪರಿಸರವನ್ನು ಸಂರಕ್ಷಿಸುತ್ತವೆ ಅಲ್ಲಿ ಅರಣ್ಯಗಳಿಗೂ ದೇ ಅಂತ ಹೇಳ್ತೀವಿ ಓಕೆ ಎಸ್ ದೇ ಪ್ರೊಟೆಕ್ಟೆಡ್ ಆದಷ್ಟು ನೋಡಲಾರ್ದೇನೆ ಬರ್ಕೊಳ್ಳಿ ನಾನು ಟೈಮ್ ಸೇವ್ ಮಾಡಲಿಕ್ಕೆ ಡಿಸ್ಪ್ಲೇ ಮಾಡಿದ್ದೀನಿ ಯು ರೈಟ್ ಆನ್ ಯುವರ್ ಓನ್ ಯಾಕಂದ್ರೆ ನಿನ್ನೆ ಎಕ್ಸಾಂಪಲ್ ನಿಮ್ಮ ಹತ್ರ ಇದ್ದಾವೆ ದೇ ಪ್ರೊಟೆಕ್ಟೆಡ್ ಮುಂದೆ ಟ್ರೈ ಮಾಡಿ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕೀಪ್ ಇಟ್ ಅಪ್ ಕನ್ನಡ ಇಂಗ್ಲೀಷ್ ಎರಡೂ ಬರೀಬೇಕು ಎರಡು ಟ್ರಾನ್ಸ್ಲೇಷನ್ ಹತ್ತ ಮಾರ್ಕ್ಸ್ ಇದೆ ಐ ಎ ಎಸ್ ಲೆವೆಲ್ಗೂ ಟ್ರಾನ್ಸ್ಲೇಷನ್ ಇದೆ ಎಫ್ ಡಿ ಎಗೂ ಸೇರಿಸ ಸೇರಿಸ್ತಾರೆ ಎಂಬ ಒಂದು ನ್ಯೂಸ್ ಕೇಳಿದ್ದೀವಿ ಹೀಗಾಗಿ ಪ್ರತಿ ಎಕ್ಸಾಮದಲ್ಲಿ ಇನ್ನು ಮುಂದೆ ಟ್ರಾನ್ಸ್ಲೇಷನ್ ಇದ್ದೇ ಇರುತ್ತೆ ಹಾಂ ಯಾವುದಪ್ಪಿ ಹಾಂ ಸಂರಕ್ಷಿಸಿದವು ಬರ್ತದೆ ಇಲ್ಲೇ ನಾನು ಈಗ ದೇ ಅವರು ಒಂದು ಎಕ್ಸಾಂಪಲ್ ಮಾಡಿದ್ದೀನಿ ಇದು ಅವುಗಳು ಮಾಡಿದ್ದೀನಿ ದೇಹ ಎರಡು ಅರ್ಥ ಸಾಂದರ್ಭಿಕವಾಗಿ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ನೋ ಪ್ರಾಬ್ಲಮ್ ನಾನು ಎರಡಕ್ಕೂ ಬೇರೆ ಬೇರೆನೇ ಒಂದು ಎಕ್ಸಾಂಪಲ್ ಅಲ್ಲಿ ಅವರು ತಂದರು ಅಂತ ಹೇಳಿದೆ ಇಲ್ಲಿ ಅವುಗಳು ಡೆಫಿನೆಟ್ಲಿ ಮಾಡ್ಬೋದು ನೋ ಪ್ರಾಬ್ಲಮ್ ನಾವು ಒಂದಕ್ಕೊಂದೊಂದು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ಇಲ್ಲಿ ಮನುಷ್ಯರು ಬಂದರೆ ಅವರು ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ನೀವು ಎರಡೂ ಬರ್ಕೊಂಡ್ರು ಓಕೆ ನೋ ಪ್ರಾಬ್ಲಮ್ ಬರುತ್ತೆ ಬರುತ್ತೆ ಓಕೆ ದೇ ಪ್ರೊಟೆಕ್ಟೆಡ್ ದೇ ವೇರ್ ಪ್ರೊಟೆಕ್ಟಿಂಗ್ ದೇ ಹ್ಯಾಡ್ ಪ್ರೊಟೆಕ್ಟೆಡ್ ದೇ ಹ್ಯಾಡ್ ಬಿನ್ ಪ್ರೊಟೆಕ್ಟಿಂಗ್ ಅವುಗಳು ಓಕೆ ಸಂರಕ್ಷಿಸಿದವು ಮೊದಲು ಅವುಗಳು ಹೇಳ್ತೀನಿ ನಿಂಗೆ ಬೇಕಂದರೆ ಅವರನ್ನು ಹೇಳ್ತೀನಿ ನೋ ನೋ ಪ್ರಾಬ್ಲಮ್ ಅವು ಅಥವಾ ಅವುಗಳು ನೋಡಿ ಎರಡು ನಾವು ಎಲ್ಲ ಸಂಭವನೀಯತೆ ನಿಮಗೆ ಇದ್ದೀನಿ ಎಕ್ಸಾಂಪಲ್ಲಿ ಕೂತಾಗ ಒನ್ ಪರ್ಸೆಂಟೇಜು ನಿಮಗೆ ಡೌಟ್ ಬರಬಾರ್ದು ಅಯ್ಯೋ ಇದು ಬರುತ್ತೋ ಇಲ್ಲೋ ಅದಕ್ಕೆ ಬರ್ಕೋಬೇಕಾದರೂ ಓಕೆ ಕ್ಲಿಯರಾಗಿ ಎರಡೆರಡು ಆಕೆಗಳನ್ನ ಬರ್ಕೊಳ್ಳಿ ಅವು ಅಥವಾ ಅವುಗಳು ಯಾಕಂದರೆ ಕನ್ನಡದಲ್ಲೂ ಸಹಿತ ಬೇರೆ ಬೇರೆ ವಿಶೇಷತೆ ಕನ್ನಡಗಳು ಇರೋದ್ರಿಂದ ಓಕೆ ಗುಲ್ಬುರ್ಗ ಒಂಥರ ಕನ್ನಡ ಬೇರೆ ಇರುತ್ತೆ ಧಾರವಾಡ ಕನ್ನಡ ಬೇರೆ ಚಿಕ್ಕಮಗಳೂರು ಕನ್ನಡ ಬೇರೆ ಸಾಧ್ಯವಾದಷ್ಟು ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಓಕೆ ಅಂದ್ರೂ ಓಕೆ ಸೊ ಅವುಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಟ್ರಾನ್ಸ್ಲೇಟ್ ಮಾಡಿದಾಗ ಅದ್ರ ಬಗ್ಗೆ ಗೊಂದಲ ಬೇಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಒಮ್ಮೊಮ್ಮೆ ಅವು ಅಂತೀವಿ ಅವುಗಳು ಅಂತೀವಿ ಸಂರಕ್ಷಿಸಿದವು ಅವುಗಳು ಸಂರಕ್ಷಿಸುತ್ತಿದ್ದವು ಅವುಗಳು ಸಂರಕ್ಷಿಸಿದ್ದವು ಒತ್ತಕ್ಷರ ಇಲ್ಲಿ ಒತ್ತಕ್ಷರ ಇಲ್ಲ ಇದನ್ನು ಗಮನ ಬಿಟ್ಟುಕೊಡ್ಬೇಕು ಪ್ರತಿ ಎಕ್ಸಾಂಪಲ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಅವುಗಳು ಸಂರಕ್ಷಿಸುತ್ತಾ ಇದ್ದವು ಗ್ಯಾಪ್ ಓಕೆ ಇದು ಒಂದು ಪ್ರಾಣಿಗಳು ಅರಣ್ಯಗಳು ರೀತಿ ತಗೊಂಡಾಗ ಇನ್ನು ನನ್ನ ಸ್ನೇಹಿತ ಕೇಳಿದಂಗೆ ಇದನ್ನು ಅವರು ಮನುಷ್ಯರಿಗೆ ಅನ್ವಯ ಮಾಡಿದಾಗ ದೇ ಪ್ರೊಟೆಕ್ಟೆಡ್ ಅವರು ಸಂರಕ್ಷಿಸಿದರು ಬೇಕಂದರೆ ಬರ್ಕೊಳ್ಳಿ ಅವರು ಸಂರಕ್ಷಿಸುತ್ತಿದ್ದರು ಪಾಸ್ಟ್ ಪರ್ಫೆಕ್ಟ್ ಅವರು ಸಂರಕ್ಷಿಸಿದ್ದರು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅವರು ಸಂರಕ್ಷಿಸುತ್ತಾ ಇದ್ದರು ಓಕೆ ಕ್ಲಾಸಲ್ಲಿ ಇದ್ದಾಗ ಸ್ವಲ್ಪ ಫಾಸ್ಟ್ ಬರ್ಕೊಳ್ಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾರ್ಮ್ಗಳನ್ನ ಈಗ ಅನ್ವಯ ಮಾಡ್ಕೊಳ್ಳಿ ಕ್ಲಾಸ್ಗಳು ಆದಮೇಲೆ ಪೂರ್ತಿ ಇನ್ನೊಮ್ಮೆ ಫೇರ್ ಬುಕ್ ಮಾಡಿ ಓಕೆ ಚಾರ್ಟ್ ಮಾಡಿ ಇವತ್ತು ಡ್ರಾಯಿಂಗ್ ಶೀಟಲ್ಲಿ ಓಕೆ ಸೊ ನಾಳೆ ಅಥವಾ ನಾಡಿದ್ದು ನಾನು ವೀಡಿಯೋ ಆನ್ ಮಾಡಿ ಯಾರಾದರೂ ಒಬ್ಬರು ಚಾರ್ಟ್ ಮಾಡಿದರೆ ನೋಡ್ತೀನಿ ರೈಟ್ ವಾಟ್ ಇಸ್ ನೆಕ್ಸ್ಟ್ ಎಕ್ಸಾಂಪಲ್ ಯಾವ ಸರ್ವನಾಮ ಹಾ ಅದನ್ನ ಎಸ್ ನಾವು ಅಧ್ಯಯನ ಮಾಡಿದೆವು ನಾಲ್ಕು ಟೆನ್ಸ್ ಮಾಡಿ ಸ್ನೇಹಿತರೆ ಹಾ ನಾಲ್ಕು ಟೆನ್ಸ್ ಮಾಡಿ ರೈಟ್ ಕನ್ನಡ ಅರ್ಥ ಮಗು ವಿ ವಿ ಯಾವುದು ಮಾಡಬಹುದು ಈಗ ವಿ ನಾವು ಅಧ್ಯಯನ ಮಾಡಿದೆವು ನಾವು ಅಧ್ಯಯನ ಮಾಡುತ್ತಿದ್ದೆವು ನಾವು ಅಧ್ಯಯನ ಮಾಡಿದ್ದೆವು ಹಾಂ ನಾವು ಅಧ್ಯಯನ ಮಾಡುತ್ತಾ ಇದ್ದೆವು ಎಸ್ ನೋಡ್ಕೊಳ್ಳಿ ಎಸ್ಪೆಷಲಿ ಸ್ಪೇಲಿಂಗು ಸ್ಟಡಿಡು ಕೆಲವೊಬ್ಬರು ವಾಯ್ ಹಚ್ತಾರೆ ಇಲ್ಲಿ ವಾಯ್ ಬರೋದಿಲ್ಲ ಇಲ್ಲಿ ಕೆಲವೊಬ್ಬರು ವಾಯ್ ಹಾರಿಸ್ತಾರೆ ಹಾರಿಸ್ಬೇಡಿ ದಟ್ ಈಸ್ ವಾಯ್ ಇಸ್ ಎಕ್ಸಿಸ್ಟಿಂಗ್ ದೇರ್ ಸ್ಟಡಿ ಬರೋದು ಆ ಎನ್ ಜಿ ವಾಯ್ ತೆಗೆದು ಆ ಇಡಿ ಯಾಕೆ ಬೇರೆ ಬೇರೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸ್ಪೆಲ್ಲಿಂಗ್ ದೃಷ್ಟಿಯಿಂದ ಅರ್ಥಗಳ ದೃಷ್ಟಿಯಿಂದ ವಿ ಒನ್ ವಿ ಟು ವಿ ತ್ರೀಗಳ ದೃಷ್ಟಿಯಿಂದ ಓಕೆ ಸಾವಿರಾರು ವರ್ಬ್ ಇದ್ದಾವೆ ಒಳ್ಳೊಳ್ಳೆ ಪುಸ್ತಕಗಳು ಇದ್ದಾವೆ ಪುಸ್ತಕಗಳು ಸಿಕ್ಕಿಲ್ಲ ನಿಮ್ಮ ಕೈಯಲ್ಲೇ ಕಂಪ್ಯೂಟರ್ ಇದೆ ಓಕೆ ಸೊ ವರ್ಬ್ ಲಿಸ್ಟನ್ನು ಜಾಸ್ತಿ ಮಾಡ್ಕೋತಾಯಿರಿ ಅಂದರೆ ಪರ್ಫೆಕ್ಟ್ ಆಗ್ತೀರಾ ದಿ ವಿ ಸ್ಟಡೀಡ್ ವಿ ವರ್ ಸ್ಟಡಿ ಇಂಗ್ ವಿ ಹ್ಯಾಡ್ ಸ್ಟಡೀಡ್ ವಿ ಹ್ಯಾಡ್ ಬಿನ್ ಸ್ಟಡಿ ಇಂಗ್ ನಾವು ಅಧ್ಯಯನ ಮಾಡಿದ್ದೆವು ಒತ್ತಕ್ಷರ ಇಲ್ಲ ಅಧ್ಯಯನ ಮಾಡುತ್ತಿದ್ದೆವು ಅಧ್ಯಯನ ಮಾಡಿದ್ದೆವು ಒತ್ತಕ್ಷರ ಕಂಪಲ್ಸರಿ ನಾವು ಅಧ್ಯಯನ ಮಾಡುತ್ತಾ ಇದ್ದೆವು ಕೆಲ ಸಮಯದಿಂದ ಇದು ನಿಮ್ಮ ನಿಮ್ಮ ವಾಸ್ತವಿಕ ಜೀವನದಲ್ಲಿ ಅನ್ವಯ ಆಗುತ್ತೆ ನಿನ್ನೆ ನಾವು ಎಂಟು ತಾಸು ಅಧ್ಯಯನ ಮಾಡುತ್ತಿದ್ದೆವು ನಿನ್ನೆ ನಾಲ್ಕರಿಂದ ಎಂಟರವರೆಗೆ ಹಿಸ್ಟ್ರಿ ಅಧ್ಯಯನ ಮಾಡುತ್ತಿದ್ದೆವು ಓಕೆ ಎಂಟು ಗಂಟೆಯಷ್ಟೊತ್ತಿಗೆ ಹಿಸ್ಟ್ರಿ ಅಧ್ಯಯನ ಮಾಡಿದ್ದೆವು ಓಕೆ ಸೊ ಕೆಲ ಸಮಯದಿಂದ ಹಿಸ್ಟ್ರಿಯನ್ನು ಅಧ್ಯಯನ ಮಾಡುತ್ತಾ ಇದ್ದೆವು ಟ್ರಾನ್ಸ್ಲೇಷನ್ ಅಭ್ಯಾಸ ಮಾಡುತ್ತಾ ಇದ್ದೆವು ಓಕೆ ಅನ್ವಯ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಆ ಪ್ರಕಾರ ನೀವು ಟ್ರಾನ್ಸ್ಲೇಷನ್ ಮಾಡಬಹುದು ಸೊ ಮೈ ಡಿಯರ್ ಫ್ರೆಂಡ್ಸ್ ನಾವು ನಿಮ್ಮ ಮುಂದೆ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಮತ್ತು ಫೋರ್ ಟೈಪ್ಸ್ ಆಫ್ ಪಾಸ್ಟೆನ್ಸ್ ಇದೆ ರೈಟ್ ಈಗ ಇದರ ಮೇಲೆ ಆಧಾರಿತವಾಗಿ ಒಂದು ಹೋಮರ್ ತಗೊಳ್ಳಿ ರೈಟ್ ಒನ್ ಮೋರ್ ಸೆಟ್ ಆಫ್ ಎಕ್ಸಾಂಪಲ್ಸ್ ನಿನ್ನೇನು ಕೊಟ್ಟಿದ್ದೆ ಇವತ್ತು ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಟೈಮ್ಸ್ ಅನುಕೂಲ ಮಾಡಿಕೊಂಡು ಕೇಳ್ತೀನಿ ರೈಟ್ ಒನ್ ಮೋರ್ ಸೆಟ್ ಮಿನಿಮಮ್ ಒನ್ ಅಂತ ಹೇಳಿದ್ದೀನಿ ನೀವು ಅದನ್ನು ಒಂದು ಹೋಗಿ ಎರಡು ಮೂರು ಹತ್ತು ಮಾಡಿಕೊಂಡ್ರು ಓಕೆ ರೈಟ್ ಮಿನಿಮಮ್ ಒನ್ ಸೆಟ್ ಆಫ್ ಸೆಂಟೆನ್ಸಸ್ ಆಫ್ ಫೋರ್ ಟೈಪ್ಸ್ ಆಫ್ ಪಾಸ್ಟೆನ್ಸ್

ಇಮಿಡಿಯೇಟ್ಲಿ ಉತ್ತರ ಗೊತ್ತಿದ್ರೆ ಈಗೇ ಹೇಳ್ತೀನಿ ಅದರ್ವೈಸ್ ಡಿಕ್ಷನರಿ ರೆಫರ್ ಬಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ರೈಟ್ ಯಾಕಂದರೆ ಕೆಲವೊಂದು ಕ್ರಿಯಾಪದಗಳು ವಿಶಿಷ್ಟವಾಗಿರುತ್ತವೆ ವಿಶಿಷ್ಟವಾಗಿರ್ತವೆ ರೈಟ್ ಫಾರ್ ದ್ಯಾಟ್ ವಿ ಹ್ಯಾವ್ ಟು ರೆಫರ್ ದ ಡಿಕ್ಷ್ನರೀಸ್ ಓಕೆ ಈಗ ಒಂದು ಎಕ್ಸಾಮಲ್ಲಿ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನೇಳರಂದು ನಡೆದ ಪಿ ಎಸ್ ಐ ಎಕ್ಸಾಮಲ್ಲಿ ಕೇಳಲ್ಪಟ್ಟ ಹದಿನೈದು ವಾಕ್ಯಗಳಲ್ಲಿನ ಒಂದು ವಾಕ್ಯದ ಕೊನೆಯ ಎರಡು ಪದ ಹೇಳ್ತಾ ಇದ್ದೀನಿ ಯಾವ ಟೆನ್ಸಲ್ಲಿ ಇದೆ ಹೇಳಬೇಕು ಓಕೆ ಕೇಳಿದ್ರು ನಮ್ಮ ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತ್ತು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತ್ತು ಬರೆದದ್ದು ಕಾಣಿಸುತ್ತೆ ತಾನೆ ಸ್ನೇಹಿತರೆ ಅಂಗೀಕರಿಸಿತ್ತು ಹಾಂ ವೆರಿ ಗುಡ್ ಹಾಂ ಯೂಸ್ ಎಸ್ ವಾಟ್ ಈಸ್ ಅದೇ ಹೆಂಗ್ ಯೂಸ್ ಮಾಡ್ತೀರಾ ಇದಕ್ಕೆ ಟ್ರಾನ್ಸ್ಲೇಟ್ ಏನ್ ಮಾಡ್ತೀರಾ ಸಭೆ ಅಂತ ಹೇಳಿಕ್ಕೆ ಇಟ್ ಅಂತ ಮಾಡ್ಕೊಳ್ಳಿ ಸಂವಿಧಾನ ರಚನಾ ಸಭೆ ಒನ್ ಮಿನಿಟ್ ಸಂವಿಧಾನ ರಚನಾ ಸಭೆ ಇಟ್ ಮುಂದೆ ಇಟ್ ಆಗಿ ಏನ್ ಬರೀತೀರಾ ಮುಂದೆ ಕರೆಕ್ಟ್ ಅಂಗೀಕರಿಸುವುದಕ್ಕೆ ವರ್ಬ್ ಯಾವುದು ಕರೆಕ್ಟ್ ಅಪ್ರೂವ್ ಇದಾರೆ ವಿ ಅಪ್ರೂವ್ಡ್ ಒಂದು ವೇಳೆ ಅಪ್ರೂವ್ ನೆನಪಾಗದೇ ಇದ್ರೆ ಅಕ್ಸೆಪ್ಟ್ ಮಾಡ್ಬೋದು ಅನುಮೋದನೆ ನೀಡು ಓಕೆ ನೋಡಿ ನೀವೇನೀಗ ಕಲಿತಾ ಇದ್ದೀರಾ ಆಲ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಎಕ್ಸಾಂಪಲ್ ಇದೇ ಕ್ವಶನ್ ಪೇಪರನ್ನ ಕೊನೆಗೆ ಸಾಲ್ವ್ ಮಾಡ್ತೀನಿ ಈಗ ಇನ್ನೊಂದು ಜಗತ್ತಿನ ಫಸ್ಟ್ ಸೆಂಟೆನ್ಸ್ ಆಫ್ ದ್ಯಾಟ್ ಕ್ವಶನ್ ಪೇಪರ್ ಟೂ ತೌಸಂಡ್ ಸೆವೆಂಟೀನ್ ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಗೆಯೊಂದಿಗೆ ಆರಂಭವಾಗುತ್ತದೆ ಕೊನೆ ಪದ ಯಾವುದು ಆರಂಭವಾಗುತ್ತದೆ ಹಿ ಹಾ ಇನ್ ಯಾವ ಟೆನ್ಸು ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಗೆಯೊಂದಿಗೆ ಆರಂಭವಾಗುತ್ತದೆ ಕೊನೆ ಪದ ಆರಂಭವಾಗುತ್ತದೆ ಯಾವ ಟೆನ್ಸು ಯಸ್ ವೆರಿ ಗುಡ್ ಹಿಂಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗ್ರಾಮರ್ ಏನು ಆ ಯು ದೇ ವಿ ವರ್ಬ್ ಡಸ್ ನಾಟ್ ಚೇಂಜ್ ಹೀಶಿ ಇಟ್ ಇದ್ದಾಗ ಎಸ್ ಇ ಎಸ್ ಐ ಎಸ್ ಸಂವಿಧಾನ ಎದರಲ್ಲಿ ಬರುತ್ತೆ ಹಿ ಶಿ ಇಟ್ ಐ ದೇ ಯು ವಿ ಇಟ್ ಸೊ ಹಾ ಸೊ ಆರಂಭ ಕರೆಕ್ಟ್ ಆರಂಭವಾಗುವುದಕ್ಕೆ ವರ್ಬ್ ಯಾವುದು ಕರೆಕ್ಟ್ ಹೌದಾ ನೋಡಿ ಇದನ್ನು ಮಾಡಿದರೆ ನಾನು ನಿನ್ನೆ ಹೇಳಿದ್ದೆ ಫ್ಯೂಚರ್ ಟೆನ್ಸ್ ಒಂದು ಮಾಡಿಬಿಟ್ರೆ ಟ್ರಾನ್ಸ್ಲೇಷನ್ ಒಂದು ಐವತ್ತು ಪರ್ಸೆಂಟ್ ಮಾಡ್ದಂಗೆ ಮುಂದೆ ರೂಲ್ ಹೇಳ್ಕೊಡ್ತೀನಿ ನಾಡಿಲ್ಲೆ ನಾಡಿದ್ದು ಆ ಪ್ರಕಾರ ಮಾಡಿಬಿಟ್ರೆ ಈಸಿಯಾಗಿ ಮಾಡ್ಬೋದು ಓಕೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಎವ್ರಿ ಕಾನ್ಸ್ಟಿಟ್ಯೂಟ್ ಆಫ್ ದ ವರ್ಲ್ಡ್ ಬಿಗಿನ್ಸ್ ಅಥವಾ ಸ್ಟಾರ್ಟ್ಸ್ ಅಂತ ಹೇಳಬೇಕು ಓಕೆ ಅಲ್ಲಿ ಬೈ ಮಿಸ್ಟೇಕ್ ನಾವು ಸ್ಟಾರ್ಟು ಸ್ಟಾರ್ಟೆಡ್ಡು ಹ್ಯಾ ಸ್ಟಾರ್ಟೆಡ್ಡು ಬರೆದ್ರೆ ಮಾಪಕರು ಅದನ್ನು ನೋಡ್ಬೋದು ಓಕೆ ಸೊ ವೆರಿ ಗುಡ್ ಬಟ್ ಬಹಳ ಬಹಳಷ್ಟು ಜನ ಸರಿಯಾಗಿ ಹೇಳಿದ್ದೀರಾ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆ ನೆಕ್ಸ್ಟ್ ಬರ್ಕೊಳ್ಳಿ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಅದೇ ರೀತಿ ಎರಡು ಪೇಜಿನ ಪೇಜು ನಾಲ್ಕು ಕಾಲಮ್ಮು ಓಕೆ ಆ್ಯಂಡ್ ಡೈರೆಕ್ಟ್ಲಿ ವಿ ಶಾಲ್ ಸ್ಟಾರ್ಟ್ ದ ಎಕ್ಸಾಂಪಲ್ ವ್ಯಾಖ್ಯೆಗಳು ಕಾರಣ ಇಲ್ಲ ಓಕೆ ಎಕ್ಸಾಂಪಲ್ ಅರ್ಥದಲ್ಲಿನೇ ವ್ಯಾಖ್ಯೆ ಬಂದ್ಬಿಡುತ್ತೆ ಹೀಗಾಗಿ ಕಾನ್ಸಂಟ್ರೇಟ್ ಮೋರ್ ಆನ್ ದ ಎಕ್ಸಾಂಪಲ್ಸ್ ಶಾಲ್ ಸ್ಟಾರ್ಟ್ ಫಸ್ಟ್ ಸಿಂಪಲ್ ಫ್ಯೂಚರ್ ಹಾಂ ಸಿಂಪಲ್ ಹಾಂ ಸಿಂಪಲ್ ಫ್ಯೂಚರ್ದಲ್ಲಿ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಓದುತ್ತೇನೆ ನಾನು ಓದುವೆನು ಎರಡು ವಾಕ್ಯಗಳಲ್ಲಿ ಫ್ಯೂಚರ್ ಟೆನ್ಸ್ ವಾಕ್ಯ ಯಾವುದು ಹಾ ಸಾಮಾನ್ಯವಾಗಿ ವಕಾರ ಬಂದರೆ ಫ್ಯೂಚರ್ ಟೆನ್ಸ್ ತಕಾರ ಬಂದರೆ ಪ್ರೆಸೆಂಟ್ ಟೆನ್ಸ್ ಆದರೆ ಅಪವಾದಗಳನ್ನು ಅರ್ಥ ಮಾಡಿಕೊಳ್ಳಿ ಈ ಎರಡೂ ಪದಗಳಿಗಿಂತ ಮುಂಚೆ ಭವಿಷ್ಯತ್ ಅಥವಾ ವರ್ತಮಾನ ಕಾಲದ ಪದಗಳು ಬಂದರೆ ಆ ಪ್ರಕಾರ ಯೂಸ್ ಮಾಡಬೇಕು ನಾನು ನಾಳೆ ಓದುತ್ತೇನೆ ಫ್ಯೂಚರ್ ಟೆನ್ಸ್ ನಾನು ಇವತ್ತೇ ಓದುವೆನು ಪ್ರೆಸೆಂಟ್ ಟೆನ್ಸ್ ಆದರೆ ಅಂಥ ಪದಗಳು ಇರದೇ ಇದ್ದಾಗ ಓದುತ್ತೇನೆ ಓದುವೆನು ಕೊಟ್ಟಾಗ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ವ್ಯತ್ಯಾಸ ಹೆಂಗೆ ಕಂಡು ಇಟ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಮಗು ತಕಾರ ಬಂದರೆ ಪ್ರೆಸೆಂಟ್ ಊಕಾರ ಬಂದರೆ ಫ್ಯೂಚರ್ ಸೊ ಫ್ಯೂಚರ್ ಟೆನ್ಸ್ ಬಂದ ತಕ್ಷಣ ಉಕಾರ ಬರೆಯೋ ಪ್ರಾಕ್ಟೀಸ್ ಮಾಡಿ ಇದು ಕನ್ನಡ ಮೂಲ ಗ್ರಾಮರ್ ಬುಕ್ ಹೇಳಿ ಓದಿ ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಬರ್ಕೊಳ್ಳಿ ಸಿಂಪಲ್ ಫ್ಯೂಚರ್ ಸರಳ ಭವಿಷ್ಯತ್ ಕಾಲ ಓಕೆ ಇನ್ನು ಮುಂದೆ ನಡೆಯುವ ಕ್ರಿಯೆಗಳನ್ನು ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಮೊದಲೇ ದಿನ ಗ್ರೀನ್ ಬೋರ್ಡ್ ಚಾಕ್ ಯೂಸ್ ಮಾಡಿ ಹೇಳಿದಾಗ ಹೇಳಿದ್ದೀನಿ ಸಾರಿ ಅದನ್ನೇ ಇಲ್ಲೇ ಹೇಳಿದ್ದೀನಿ ಓಕೆ ಎರಡನೇ ದಿವಸನೇ ಹೇಳಿದ್ದೀನಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಇನ್ನು ಮುಂದೆ ನಡೆಯುವ ಘಟನೆಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಇಲ್ಲಿ ವರ್ಬ್ ಡಸ್ ನಾಟ್ ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇನ್ನೊಮ್ಮೆ ರಿಪಿಟೇಷನ್ ಫಾರ್ ಯು ಆ ಯು ಹಿ ಶಿ ಇಟ್ ದೇ ಮತ್ತು ವಿ ಯಾವುದೇ ಸರ್ವನಾಮ ಬಳಕೆ ಮಾಡಿ ಸಿಂಪಲ್ ಫ್ಯೂಚರ್ದಲ್ಲಿ ಓಕೆ ವರ್ಬ್ ಚೇಂಜ್ ಆಗೋದಿಲ್ಲ ಮತ್ತು ಏನು ಯೂಸ್ ಮಾಡಬೇಕು ಯು ಹ್ಯಾವ್ ಟು ಯೂಸ್ ವಿ ಓಕೆ ಸೊ ವಿವಣ್ಣ ಯೂಸ್ ಮಾಡಬೇಕು ಎಸ್ ಇ ಎಸ್ ಐ ಎಸ್ ಏನು ಬರೋದಿಲ್ಲ ಅದೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಓಕೆ ಫ್ಯೂಚರ್ ಟೆನ್ಸ್ ಸ್ವಲ್ಪ ಕಡಿಮೆ ಪ್ರಶ್ನೆಗಳು ಬರೋದು ಬಟ್ ಅಂದ್ರೂ ಒಂದು ಟೆನ್ ಪರ್ಸೆಂಟ್ ಕ್ವಶನ್ ಬಂದಾಗೂ ಸಹಿತ ನೀವು ಸರಿಯಾದ ಉತ್ತರ ಹೇಳ್ಬೋದು ಓಕೆ ಸೊ ಯೂಸ್ ಶಾಲ್ ಆರ್ ವಿಲ್ ಬಿಫೋರ್ ವರ್ಬ್ ಓಕೆ ಶಾಲ್ ಯಾವಾಗ ಬಳಕೆ ಮಾಡ್ತೀವಿ ಐ ಮತ್ತು ವಿ ಇದ್ದಾಗ ಐ ಮತ್ತು ವಿ ಇದ್ದಾಗ ವಿಲ್ ಯಾವಾಗ ಯೂಸ್ ಮಾಡ್ತೀವಿ ಹಿ ಶಿ ಇಟ್ ದೇ ಮತ್ತು ಯು ಓಕೆ ಸೊ ಐ ಶಾಲ್ ಕಮ್ ನಾನು ನಾಳೆ ಕಮ್ ಟುಮಾರೋ ನಾನು ನಾಳೆ ಬರಬೇಕು ಸ್ನೇಹಿತರೆ ಶ್ಯಾಲ್ ಮತ್ತು ವಿಲ್ ಅದ್ಲಿ ಬದಲಿ ಆದರೆ ಏನಾಗತ್ತೆ ವೆರಿ ಗುಡ್ ಐ ಶಾಲ್ ಕಮ್ ಟುಮಾರೋ ಹಾ ಶ್ಯಾಲ್ ಮತ್ತು ವಿಲ್ ಅದ್ಲಿ ಆದರೆ ಖಚಿತತೆ ಮತ್ತು ಬೆದರಿಕೆಯ ಅರ್ಥ ಬರುತ್ತೆ ಅಷ್ಟೇ ವ್ಯತ್ಯಾಸ ಇರ್ದೆ ಹೋದರೆ ಎರಡು ಫ್ಯೂಚರ್ ಟೆನ್ಸ್ ಓಕೆ ಇನ್ನ ಎಕ್ಸಾಂಪಲ್ಗೆ ಬರೋಣ ಐ ಶಾಲ್ ರೈಟ್ ಸಿಂಪಲ್ ಪ್ರೆಸೆಂಟ್ ಐ ರೈಟ್ ಬರ್ಕೊಂಡಿದ್ದೀರಾ ಸಿಂಪಲ್ ಪಾಸ್ಟ್ ಐ ರೋಟ್ ಫ್ಯೂಚರ್ ಟೆನ್ಸ್ ಐ ಶಾಲ್ ರೈಟ್ ನೋಡಿ ಇವತ್ತು ಗ್ರೇಟ್ ಡೇ ಮೂರು ಥರ ಟೆನ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ ಇವತ್ತು ನೀವೊಂದು ಡ್ರಾಯಿಂಗ್ ಶೀಟ್ ತಗೊಂಡು ಮೂರು ಒಂದೇ ಕಡೆ ಕಂಪೇರ್ ಮಾಡ್ಕೊಳ್ಳಿ ನಾಳೆ ತಗೊಂಡು ಆಡಿದ್ದು ನಾನು ಒಂದು ಎರಡು ಡ್ರಾಯಿಂಗ್ ಶೀಟನ್ನು ನೋಡ್ತೀನಿ ಓಕೆ ಪ್ಲೀಸ್ ಡೂ ಇಟ್ ಇಟ್ಸ್ ಫಾರ್ ಯುವರ್ ಬೆನಿಫಿಟ್ ಐ ಶಾಲ್ ರೈಟ್ ಅರ್ಥ ನಾನು ಬರೆಯುವೆನು ವಕಾರ ಯೂಸ್ ಮಾಡಿದ್ದೀನಿ ಓಕೆ ಹೀ ವಿಲ್ ರೈಟ್ ಅವನು ಬರೆಯುವನು ಓಕೆ ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಓಕೆ ಬರ್ಕೊಳ್ಳಿ ಸಿಂಪಲ್ ಫ್ಯೂಚರ್ ಟೆನ್ಸ್ ವ್ಯಾಖ್ಯೆ ಕಾರಣ ಇಲ್ಲ ನೇರವಾಗಿ ಎಕ್ಸಾಂಪಲ್ ಬರ್ಕೊಳ್ಳಿ ವ್ಯಾಖ್ಯೆಯನ್ನು ಮೌಖಿಕವಾಗಿ ಹೇಳಿದ್ದೀನಿ ವರ್ಬ್ ಡಸ್ ನಾಟ್ ಚೇಂಜ್ ಆಲ್ ಪ್ರನೌನ್ಸ್ ಯೂಸ್ ಶಾಲ್ ಆರ್ ವಿಲ್ ಬಿಫೋರ್ ವರ್ಬ್ ಶಾಲ್ ಐ ಮತ್ತು ವಿ ಇದ್ದಾಗ ಇಟ್ಸ್ ಆಲ್ಮೋಸ್ಟ್ ರಿಪಿಟೇಷನ್ ಫಾರ್ ಯು ವಿಲ್ ಹಿ ಶಿ ಇಟ್ ದೇ ಮತ್ತು ಯು ಇದ್ದಾಗ ಎಕ್ಸಾಂಪಲ್ ಅದೇ ಎಕ್ಸಾಂಪಲು ಐ ಶಾಲ್ ರೈಟ್ ನಾನು ಬರೆಯುವೆನು ಐ ಹಿ ವಿಲ್ ರೈಟ್ ಅವನು ಬರೆಯುವೆನು ಒಂದು ವೇಳೆ ಐ ವಿಲ್ ರೈಟ್ ಅಂತ ಹೇಳಿದರೆ ನಾನು ಬರೆಯುವೆನು ಇಂಟು ಬ್ರಕೆಟ್ ಖಚಿತವಾಗಿ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇದು ಆಲ್ರೆಡಿ ನೀವು ಬರ್ಕೊಂಡಿದ್ರಿಂದ ಲೆಸ್ಟ್ ಗೋ ಟು ದ ನೆಕ್ಸ್ಟ್ ಟೆನ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಭವಿಷ್ಯತ್ ಕಾಲದಲ್ಲಿ ಒಂದು ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ಹೇಳಲು ಈ ಕಾಲವನ್ನು ಬಳಸುತ್ತೇವೆ ದಿಸ್ ಟೆನ್ಸ್ ಈಸ್ ಯೂಸ್ ಟು ಡಿನೋಟ್ ಓಕೆ an action which will be taking place in the future during speaking or during that particular time okay earth idra grammar rule shall athwa will be verb by ಕಂಟಿನ್ಯೂಸ್ ಬಂದ ತಕ್ಷಣ ಎನ್ ಜಿ ಬರಲೇಬೇಕು ಹೀಗಾಗಿ ಅದನ್ನು ಇಂಡಿಕ್ ಅದನ್ನು ಗುರ್ತಿಹಿಡಿದುಬಿಟ್ರೆ ಕಂಟಿನ್ಯೂಸ್ ಟೆನ್ಸ್ ಆಗಿಬಿಟ್ರೆ ಐ ಎನ್ ಜಿ ಕಂಪಲ್ಸರಿ ಇಲ್ಲಿ ಶಾಲ್ ಅಥವಾ ವಿಲ್ ಬಿ ವರ್ ಎನ್ ಜಿ ಆಗುತ್ತೆ ಐ ಮತ್ತು ವಿ ಇದ್ದಾಗ ಶಾಲ್ ಬಾಕಿ ಇದ್ದಾಗ ವಿಲ್ ಅರ್ಥ ಐ ಮೀನ್ ಎಕ್ಸಾಂಪಲ್ಸ್ ಐ ಶಾಲ್ ಬಿ ರೈಟಿಂಗ್ ನಾನು ಬರೆಯುತ್ತಿರುವೆನು ನಾಳೆ ನೀನು ಹತ್ತು ಗಂಟೆಗೆ ಬರಬೇಡ ಯಾಕೆ ನಾಳೆ ಹತ್ತು ಗಂಟೆಗೆ ಬಂದಾಗ ನಾನು ಎಸೆ ಬರೆಯುತ್ತಿರುವೆನು ಒಮ್ಮೊಮ್ಮೆ ಇದಿನ ಇದು ಕೇಳ್ಕೊಳ್ಳಿ ಒಮ್ಮೆ ಸ್ಪೋಕನ್ ಕರ್ಣದಿಂದ ಸ್ವಲ್ಪ ತಕಾರ ಯೂಸ್ ಮಾಡಿ ಹೇಳ್ತೀವಿ ಅದನ್ನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ನಾಳೆ ಹತ್ತು ಗಂಟೆಗೆ ನಾನು ಎಸ್ ಎ ಬರಿತಿರ್ತೀನಿ ಅಂತ ಹೇಳ್ತೀರಾ ಆದರೆ ನಾಳೆ ಅಂತ ಹೇಳೋದ್ರಿಂದ ಫ್ಯೂಚರ್ ಗೊತ್ತಾಗುತ್ತೆ ಆದರೆ ನಾಳೆ ವರ್ಡ್ ಗೊತ್ತಾಗದಾರ್ದೇ ಫ್ಯೂಚರ್ ಕಂಟಿನ್ಯೂಸ್ ಹೇಳಬೇಕಂದ್ರೆ ನಾನು ಬರೆಯುತ್ತಿರುವೇನು ನಾಳೆ ಇನ್ನೂ ಹತ್ತು ಗಂಟೆಗೆ ಬಂದಾಗ ನಾನು ಎಸ್ ಎ ಬರೆಯುತ್ತಿರಬೇಕು ನಿನ್ನ ಜೊತೆನಿಗೆ ಆಟ ಆಡೋಕ್ಕೆ ಆಗಲ್ಲ ಓಕೆ ಇನ್ನು ಹೀ ವಿಲ್ ಬಿ ರೈಟಿಂಗ್ ನನ್ನ ಗೆಳೆಯ ಅವನ ಕಡೆಯೂ ಹೋಗಬೇಡ ಹಿ ವಿಲ್ ಬಿ ಆಲ್ಸೋ ರೈಟಿಂಗ್ ಟ್ರಾನ್ಸ್ಲೇಷನ್ ನಾಳೆ ಅವನು ಹತ್ತು ಗಂಟೆಗೆ ಟ್ರಾನ್ಸ್ಲೇಷನ್ ಬರೀತಾ ಇರುವನು ಬರೆಯುತ್ತಿರುವನು ಹೋಗಬೇಡ ಓಕೆ ಫ್ಯೂಚರ್ ಟೆನ್ಸಲ್ಲಿ ನಡೆಯುತ್ತಿರುವ ಕ್ರಿಯೆ ಹೇಳಬೇಕಾದ್ರೆ ಓಕೆ ಸೊ ದಿಸ್ ಈಸ್ ಅ ಸಿಂಪಲ್ ಗ್ರಾಮರ್ ರೂಲ್ ಆಫ್ ಫ್ಯೂಚರ್ ಕಂಟಿನ್ಟೆನ್ಸ್ ಬರ್ಕೊಳ್ಳಿ ಶಾಲ್ ವಿಲ್ ಬಿ ವರ್ಬಾ ಎನ್ ಜಿ ಐ ಶಾಲ್ ಬಿ ರೈಟಿಂಗ್ ನಾನು ಬರೆಯುತ್ತಿರುವೆನು ವಿ ಹೀ ವಿಲ್ ಬಿ ರೈಟಿಂಗ್ ಅವನು ಬರೆಯುತ್ತಿರಿವನು ಕಂಪ್ಯಾರಿಸನ್ಗೆ ಈಸಿ ಆಗಿದೆ ಅಂತ ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮತ್ತು ಆ ಎಂಟು ಎಕ್ಸಾಂಪಲು ಮಾಡಿ ಇವತ್ತು ಫ್ಯೂಚರ್ ಮುಗಿಸ್ಕೋಣ ನಾಳಿನ ಕ್ಲಾಸಲ್ಲಿ ಮಾಡೆಲ್ ಆಕ್ಸಿಲರಿ ಪ್ರಿಪೋಸಿಷನ್ಸ್ ಮತ್ತು ಕನ್ಜಂಕ್ಷನ್ಸ್ ತಗೊಂಡು ಬಹುತೇಕವಾಗಿ ನಾಡಿದ್ದು ಅಂದರೆ ಶುಕ್ರವಾರ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ರೂಲ್ ಶುರು ಮಾಡ್ತೀನಿ ಓಕೆ ಸೊ ವೆರಿ ಯುನಿಕ್ ಭಾಳ ಅನನ್ಯವಾದದ್ದು ಬಟ್ ಅವಕ್ಕೆಲ್ಲ ಮೂಲವಾದದ್ದು ಇದು ಬಹಳ ಮಹತ್ವದ್ದು ಟು ನೆಕ್ಸ್ಟ್ ಎಕ್ಸಾಂಪಲ್ ಫ್ಯೂಚರ್ ಪರ್ಫೆಕ್ಟ್ ಹೇಳ ಸ್ನೇಹಿತರೆ ಫ್ಯೂಚರ್ ಪರ್ಫೆಕ್ಟೆನ್ಸ್ ಪರಿಪೂರ್ಣ ಭವಿಷ್ಯ ಕಾಲ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ವೇಳೆಯಲ್ಲಿ ಆಗಿರುವ ಓಕೆ ಆಗಬಹು ಆಗಿರುವ ಆಗುವ ಘಟನೆಗಳು ಅಂಶಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಅಗೇನ್ परफेक्ट टेंस ಬಂದ ತಕ್ಷಣ ಏನು ಬರಬೇಕು ವಿ3 ಇಸ್ ಕಂಪ್ಲ್ಸರಿ ಅಂಡ್ अदर ಗ್ರಾಮರ್ ರೂಲ್ಸ್ ಷಾಲ್ ಅಥವಾ ವಿಲ್ ಹಾವ್ ವಿ3 ಓಕೆ ಷಾಲ್ ಅಥವಾ ವಿಲ್ ಹಾವ್ ವಿ3 सेम एग्जांपल ಐ ಷಾಲ್ ಹ್ಯಾವ್ ರಿಟನ್ ही ವಿಲ್ ಹ್ಯಾವ್ ರಿಟನ್ ಓಕೆ ನೋಡಿ ಐ ಷಾಲ್ ಹ್ಯಾವ್ ರಿಟನ್ ನಾಳೆ 10 ಗಂಟೆಗೆ ಬರಬೇಡ ನಾನು ಬರೀ ತಿರುವೆನು 1 ಗಂಟೆಗೆ ಬಾ ಐ ಷಾಲ್ ಹ್ಯಾವ್ ರಿಟನ್ ದ ಎಸ್ಸೆ ಐ ವಿಲ್ ಕಮ್ ವಿತ್ ಯು ಓಕೆ ಒಂದು ಗಂಟೆ ಅಷ್ಟೊತ್ತಿಗೆ ಪ್ರಬಂಧ ಅಥವಾ ಭಾಷಾಂತರ ಬರೆದಿರುವೆನು ಬರೆದು ಮುಗಿಸಿರುವೆನು ಓಕೆ ಓಕೆ ನಾನು ನಿನ್ನ ಜೊತೆ ಆಟ ಆಡಲಿಕ್ಕೆ ಬರ್ತೀನಿ ಬಾ ಓಕೆ ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿ ವಿಲ್ ಹ್ಯಾವ್ ರಿಟರ್ನ್ ನನ್ನ ಕಜಿನ್ ಜೊತೆಗೆ ಹೋಗು ಬಿಕಾಸ್ ಬೈ ಒನ್ ಓ ಕ್ಲಾಕ್ ಹಿ ವಿಲ್ ಹ್ಯಾವ್ ರಿಟರ್ನ್ ದ ಟ್ರಾನ್ಸ್ಲೇಷನ್ ಓಕೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಶಾಲ್ ವಿಲ್ ಹ್ಯಾವ್ ವಿತ್ ತ್ರೀ ಗ್ರಾಮರ್ ರೂಲ್ ಐ ಶಾಲ್ ಹ್ಯಾವ್ ರಿಟರ್ನ್ ನಾನು ಬರೆದಿರುವೆನು ಹಿ ವಿಲ್ ಹ್ಯಾವ್ ರಿಟರ್ನ್ ಅವನು ಬರೆದಿರುವನು ಸ್ನೇಹಿತರೆ ಹಿ ಬಂದಾಗ ಇಲ್ಲಿ ಹ್ಯಾವೇ ಬರುತ್ತೆ ಪ್ರೆಸೆಂಟ್ ಟೆನ್ಸ್ ಹ್ಯಾಸ್ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಹಿ ಶಿ ಇಟ್ಟಿದ್ದಾಗ ಎ ಬರುತ್ತೆ ಹಿ ವಿಲ್ ಹ್ಯಾವ್ ಪರ್ಫೆಕ್ಟ್ಲಿ ರೈಟ್ ಹ್ಯಾಸ್ ಬರುವುದು ಯಾವ ಟೆನ್ಸ್ ಅಲ್ಲಿ ಹಿ ಶಿ ಇಟ್ ಮುಂದೆ ಹ್ಯಾಸ್ ಬರುವುದು ಯಾವ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಮಾತ್ರ ಓಕೆ ರೈಟ್ ಯಾಕಂದ್ರೆ ಎಷ್ಟೋ ಜನ ಸರ್ ಹಿ ವಿಲ್ ಈ ಮುಂದೆ ಹ್ಯಾಸ್ ಬರಬೇಕಲ್ಲ ಅಂತ ಕೇಳ್ತಾರೆ ಪ್ರಶ್ನೆ ಬರುವುದು ಸಾಮಾನ್ಯ ಆದರೆ ಹ್ಯಾಸ್ ಬರುವಂಥದ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಸ್ನೇಹಿತರೆ ನಾವು ಫ್ಯೂಚರ್ದಲ್ಲಿ ಇದ್ದೀವಿ ಫ್ಯೂಚರ್ದಲ್ಲಿ ಹ್ಯಾವೇ ಬರುವಂಥದ್ದು ಯಾವುದೇ ಸರ್ವನಾಮ ತಗೊಳ್ಳಿ ಎಕ್ಸಾಂಪಲ್ ಬರ್ಕೊಳ್ಳಿ ಶಾಲ್ ವಿಲ್ ಹಾವ್ ವಿ ಥ್ರೀ ಐ ಶಾಲ್ ಹ್ಯಾವ್ ರಿಟರ್ನ್ ಹೀ ವಿಲ್ ಹ್ಯಾವ್ ರಿಟನ್ ನಾನು ಬರೆದಿರುವೆನು ಅವನು ಬರೆದಿರುವನು ವಕಾರ ಹೇಳ್ತೀನಪ್ಪಿ ಅದೇ ಅವು ಇದರಲ್ಲಿ ಬರುತ್ತೆ ಮಗು ಅದೇ ಅದೇ ದೇ ಆರ್ ಕಾಲ್ಡ್ ಮಾಡಲ್ ಆಕ್ಸಿಲರೀಸ್ ನಾಳೆ ಅದನ್ನೇ ಇದ್ದೀನಿ ಟೋಟಲ್ ಹದಿನಾಲ್ಕು ಮಾಡಲ್ ಆಕ್ಸಿಲರಿ ಕೊಡ್ತೀನಿ ಮಗು ಓಕೆ ನಾಳೆ ಟೋಟಲ್ ಹದಿನೆಂಟು ವಾಕ್ಯ ಕೊಡ್ತೀನಿ ನಾಲ್ಕು ವರ್ಬು ಇನ್ನು ಉಳಿದ ಹದಿನಾಲ್ಕು ಮಾಡಲ್ ಆಕ್ಸಿಲರಿ ಓಕೆ ಅದರಲ್ಲೇ ಮೇ ಮತ್ತು ಮೈಟ್ ಬರುತ್ತೆ ನಿನ್ನೊಬ್ಬ ನಿಮ್ಮ ಸ್ನೇಹಿತರು ಕೇಳಿದರು ಮೇ ಅಂದರೆ ಬಹುದು ಮೈಟ್ ಅಂದ್ರೂ ಬಹುದು ಮೈಟನ್ನು ಎರಡು ಥರ ಯೂಸ್ ಮಾಡ್ತಾರೆ ಒಂದು ಪ್ರೆಸೆಂಟ್ ಒಂದು ಪಾಸ್ಟ್ ಫಾರ್ ಎಕ್ಸಾಂಪಲ್ ಐ ಮೇ ಕಮ್ ಟುಮಾರೋ ನಾನು ನಾಳೆ ಬರಬಹುದು ಐ ಮೈಟ್ ಕಮ್ ಟುಮಾರೋ ನಾನು ನಾಳೆ ಬರಬಹುದು ಇದೇ ಮೈಟ್ನ ಇನ್ನೊಂದು ಇನ್ನೊಂದು ಸಾರಿ ಎಸ್ಟರ್ ಡೇ ಐ ಮೈಟ್ ಹ್ಯಾವ್ ಕಮ್ ನಾನು ನಿನ್ನೆ ಬರಬಹುದಾಗಿತ್ತು ಆದರೆ ಬರಲಿಲ್ಲ ಓಕೆ ಆ ಮೈಟ್ ಮತ್ತು ಮೇ ಬಗ್ಗೆ ನಾಳೆ ಎಕ್ಸಾಕ್ಟ್ಲಿ ಟುಮಾರೋ ಐ ವಿಲ್ ಟೆಲ್ ಅವಕ್ಕೆ ಅವಕ್ಕೆ ಮಾಡಲ್ ಆಕ್ಸಿಲರಿ ಅಂತಾರೆ ಮಗು ಓಕೆ ಸೊ ಅದ್ರ ಬಗ್ಗೆ ನಾನು ನಾಳೆ ಒಂದು ಹತ್ತೈದು ನಿಮಿಷ ಸಾಕು ಅದರೆಲ್ಲ ಅರ್ಥ ಬರ್ಸ್ಬಿಡ್ತೀನಿ ಯು ಕ್ಯಾನ್ ಫಾರ್ಮ್ ದ ಸೆಂಟೆನ್ಸಸ್ ರೈಟ್ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್ ನೋಡಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಒಳ್ಳೆ ಕ್ವಶನ್ ಕೇಳಿದಿರಿ ಇವೆಲ್ಲ ನೆನಪಿದ್ರೆ ನಾಳೆ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ ನಾನು ಅದಕ್ಕೆ ಹೇಳಿದೆ ಟ್ರಾನ್ಸ್ಲೇಷನ್ ಎರಡೇ ತಾಸಲ್ಲಿ ಒಂದು ಐದು ಎಕ್ಸಾಂಪಲ್ ಮಾಡಿ ಮುಗಿಸ್ಬೋದು ನೀವು ಅದನ್ನು ಐವತ್ತು ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ಕೋಬೋದು ಆದರೆ ಆ ಗ್ರ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಓಕೆ ಮೇ ಯಾವಾಗ ಮೈಟ್ ಯಾವಾಗ ಶಾಲ್ ಯಾವಾಗ ವಿಲ್ ಯಾವಾಗ ಅಥವಾ ವರ್ ಮುಂದೆ ಎಸ್ ಇ ಎಸ್ ಯಾವಾಗ ಇವನ್ ತಿಳ್ಕೊಂಬಿಟ್ರೆ ಟ್ರಾನ್ಸ್ಲೇಷನ್ ವಿಲ್ ಬಿ ಪ್ರೊಫೆಷ್ನಲ್ ಟ್ರಾನ್ಸ್ಲೇಷನ್ ರೈಟ್ ಎಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸ್ ಮುಂದಿನ ಅಂದರೆ ಭವಿಷ್ಯದ ಕಾಲದಲ್ಲಿ ಓಕೆ ಕೆಲ ಸಮಯದಿಂದ ನಡೆಯುತ್ತಿರುವ ನಡೆಯುವ ಕ್ರಿಯೆಗಳನ್ನು ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಎಸ್ ಅಗೇನ್ ಕಂಟಿನ್ಯೂಸ್ ಬಂದ ತಕ್ಷಣ ಎನ್ ಜಿ ಬರಬೇಕು ಇಲ್ಲೂ ಸಹಿತ ಅವಧಿ ಇರುತ್ತೆ ಗ ಗ್ರಾಮರ್ ರೂಲ್ ಶಾಲ್ ವಿಲ್ ಹ್ಯಾವ್ ಬಿನ್ ವರ್ ಎನ್ ಜಿ ಎಲ್ಲನೂ ಉಪಯೋಗ ಬರ್ತಾ ಬಂತಲ್ಲ ಓಕೆ ಸೊ ಬಹಳ ಕಡಿಮೆ ಉಪಯೋಗ ಆಗ್ತವೆ ಬಟ್ ಅಂದರೆ ಯಾವುದಕ್ಕೂ ಬರೆದಿಟ್ಟುಕೊಂಡು ಅಧ್ಯಯನ ಮಾಡೋದು ಒಳ್ಳೆಯದು ಎಕ್ಸಾಂಪಲ್ ಬರ್ಕೊಂಬಿಡಿ ಐ ಶಾಲ್ ಹ್ಯಾವ್ ಬಿನ್ ರೈಟಿಂಗ್ ನಾನು ಬರೆಯುತ್ತಾ ಇರುವೆನು ಅಲ್ಲಿ ಏನು ಅಡಗಿದೆ ಕೆಲ ಸಮಯದಿಂದ ನೀ ನಾಳೆ ಹತ್ತು ಗಂಟೆಗೆ ಬಂದಾಗ ಐ ಶಾಲ್ ಬಿನ್ ರೈಟಿಂಗ್ ಟ್ರಾನ್ಸ್ಲೇಷನ್ ಫ್ರಾಮ್ ನೈನ್ ಥರ್ಟಿ ಓನ್ಲಿ ಓಕೆ ಹಿ ವಿಲ್ ಹ್ಯಾವ್ ಬಿನ್ ರೈಟಿಂಗ್ ಅವನು ಬರೆಯುತ್ತಾ ಇರುವನು ಆಯ್ತಾ ಸ್ನೇಹಿತರೆ ಹಾ ಈಗ ನೆಕ್ಸ್ಟ್ ಸೇಮ್ ಎಕ್ಸಾಂಪಲ್ ಮೂರು ಸೆಟ್ಟನ್ನ ಕಾಸಲ್ಲಿ ಮಾಡ್ತೀನಿ ಇದೇ ಎಕ್ಸಾಂಪಲ್ ಇನ್ನುಳಿದ ಸೆಟ್ಗಳನ್ನ ನೀವು ವರ್ಕ್ ತಗೊಳ್ಳಿ ನಾಳಿನ ಕ್ಲಾಸಲ್ಲಿ ಚೆಕ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟು ನೆಕ್ಸ್ಟ್ ಮಾಡಲ್ ಆಗ್ಸರಿ ಹೋಗ್ತೀನಿ ಇಸ್ ಇಟ್ ಓಕೆ ಫಾರ್ ಯು ಹಾಂ ಐ ಯು ಹಿ ಮೂರು ಮಾಡ್ತೀನಿ ಶಿ ಇಟ್ ದೇ ಮತ್ತು ವಿ ನೀವು ಮಾಡಿ ಇದೆ ಇದು ಇದೇ ಎಕ್ಸಾಂಪಲ್ ಸೇಮ್ ವರ್ಬ್ಸ್ ಇಲ್ಲಿ ಕೇಳ್ಕೊಳ್ಳಿ ಐ ಶ್ಯಾಲ್ ಇಟ್ ಐ ಶ್ಯಾಲ್ ಬಿ ಈಟಿಂಗ್ ಐ ಶ್ಯಾಲ್ ಹ್ಯಾವ್ ಈಟನ್ ಐ ಶಾಲ್ ಹ್ಯಾವ್ ಬಿನ್ ಈಟಿಂಗ್ ಓಕೆ ಕನ್ನಡದಲ್ಲಿ ನಾನು ತಿನ್ನುವೇನು ನಾನು ತಿನ್ನುತ್ತಿರುವೆನು ನಾನು ತಿಂದಿರುವೆನು ನಾನು ತಿನ್ನುತ್ತಾ ಇರುವೆನು ನೋಡಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಿಂಪಲ್ಲೂ ಇದೆ ಎಷ್ಟು ಸುಂದರವಾಗಿದೆ ಎಷ್ಟು ಅರ್ಥಪೂರ್ಣವಾಗಿದೆ ಓಕೆ ಬರ್ಕೊಳ್ಳಿ ಮೂರು ಎಕ್ಸಾಂಪಲ್ ಡೀಟೇಲ್ ಕೊಡ್ತೀನಿ ಇನ್ನು ಮೂರು ನಾಲ್ಕು ನಿಮಿಷದಲ್ಲಿ ಕ್ಲಾಸ್ ಮುಗಿಸೋಣ ಬಟ್ ಹುಡುಕಿದ ಎಕ್ಸಾಂಪಲ್ ನೀವು ಮಾಡ್ತಾ ಇರಿ ಅವುಗಳಿಗೆ ಉತ್ತರ ನಾಳೆ ಹೇಳಿ ಮಾಡಲ್ ಆಕ್ಸಿಲರಿ ಪ್ರಿಪೋಸಿಷನ್ಸ್ ಕನ್ಜಂಕ್ಷನ್ಸ್ ನಾಳೆ ಮಾಡಿ ಸದ್ಯದ ಮಟ್ಟಿಗೆ ಟ್ರಾನ್ಸ್ಲೇಷನ್ಗೆ ಬೇಕಾಗುವ ಗ್ರಾಮರನ್ನು ಇಲ್ಲಿಗೆ ಪೂರ್ತಿಗೊಳಿಸಿ ನಾಡಿದ್ದದಿಂದ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ರೂಲೇ ಶುರು ಐ ಶಾಲ್ ಇಟ್ ಐ ಶಾಲ್ ಬಿ ಈಟಿಂಗ್ ಐ ಶಾಲ್ ಹ್ಯಾವ್ ಈಟೆನ್ ಐ ಶಾಲ್ ಹ್ಯಾವ್ ಬಿನ್ ಈಟಿಂಗ್ ಈಸಿ ಆಗುತ್ತೆ ಫ್ಯೂಚರ್ ಟೆನ್ಸ್ ನೀವು ಫಾಸ್ಟಾಗಿ ಬರದೇ ಬರೀತೀರ ನಾನು ಮುಂದೆ ಹೋದ್ರೂ ದಬದಬಿಕೆ ಮಾಡ್ಕೋಬೇಡಿ ಉತ್ತರ ಬೇಕಂದ್ರೆ ನಾಳೆ ಹೇಳಿ ಹೇಳ್ತೀನಿ ಬಟ್ ಪ್ರಯತ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲ್ ಯು ವಿಲ್ ರೀಡ್ ಯು ವಿಲ್ ಬಿ ರೀಡಿಂಗ್ ಯು ವಿಲ್ ಹ್ಯಾವ್ ಇಲ್ಲಿ ಏನಂತ ಉಚ್ಚಾರ ಮಾಡ್ತೀರಾ ಯು ವಿಲ್ ಹ್ಯಾವ್ ಕರೆಕ್ಟ್ ರೆಡ್ ಅಂತ ಮಾಡಬೇಕು ಯಾಕಂದರೆ ವಿ ಥ್ರೀ ಯೂಸ್ ಮಾಡ್ತಾ ಇದ್ದೀರಾ ಓಕೆ ಯು ವಿಲ್ ಹ್ಯಾವ್ ರೆಡ್ ಯು ವಿಲ್ ಹ್ಯಾವ್ ಬಿನ್ ರೀಡಿಂಗ್ ಓಕೆ ಏಕವಚನ ನೀನು ಓದುವಿ ನೀನು ಓದುತ್ತಿರುವಿ ನೀನು ಓದಿರುವಿ ನೀನು ಓದುತ್ತಾ ಇರುವಿ ಅಗೇನ್ ಇದರ ಬಹು ನಿಮಗೆ ಹೋಮ್ವರ್ಕು ಈ ಹಿಂದಿನ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ ಎಲ್ಲ ಹೋಮ್ವರ್ಕ್ ನಾಳೆ ನೆನಪು ಮಾಡಿ ಏನಾದರೂ ಕ್ಲರಿಫಿಕೇಶ ಕೇಳ್ಕೊತಾ ಇರಿ ನೀನು ಓದುವಿ ಓದುತ್ತಿರುವಿ ಓದಿರುವಿ ಓದುತ್ತಾ ಇರುವಿ ವಕಾರ ಯೂಸ್ ಮಾಡ್ತೀವಿ ಇನ್ನು ಒಂದು ಸರ್ವನಾಮ ಮಾಡೋಣ ಹೀ ಯಾವ್ದಿದೆ ಸ್ನೇಹಿತರೆ ವರ್ಬು ಹೀ ವರ್ಬ್ ಯಾವ್ದಿದೆ ಸ್ವಿಮ್ ತಾನೆ ರೈಟ್ ಫ್ಯೂಚರ್ ಟೆನ್ಸ್ ಹಾಂ ಇದೊಂದು ತಗೊಳ್ಳಿ ಹಿ ವಿಲ್ ಸ್ವಿಮ್ ಹಿ ವಿಲ್ ಬಿ ಸ್ವಿಮ್ಮಿಂಗ್ ಹಿ ವಿಲ್ ಹ್ಯಾವ್ ಸ್ವಮ್ ನೋಡಿ ಹಿ ವಿಲ್ ಹ್ಯಾವ್ ಸಮ್ ಇಂಥ ವಾಕ್ಯಗಳನ್ನ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕೇಳಬಹುದು ಹಿ ವಿಲ್ ಹ್ಯಾವ್ ಸ್ವಮ್ ಸ್ವಮ್ ಬದಲು ಬೇರೆ ಯಾವುದಾದ್ರೂ ಕೇಳಬಹುದು ಹಿ ವಿಲ್ ಹ್ಯಾವ್ ಬಿನ್ ಸ್ವಿಮ್ಮಿಂಗ್ ಕನ್ನಡದಲ್ಲಿ ಅವನು ಈಜುವನು ಅವನು ಈಜುತ್ತಿರುವನು ಅವನು ಈಜಿರುವನು ಅವನು ಈಜುತ್ತಾ ಇರುವನು ಆಯ್ತಾ ಸ್ನೇಹಿತರೆ ಹಾ ಶಿ ಇಟ್ ದೇ ಮತ್ತು ವಿ ದೇ ಎರಡು ವರ್ಬುಗಳು ಈ ಎಲ್ಲ ಕ್ರಿಯಾಪದಗಳು ಸರ್ವನಾಮಗಳನ್ನ ಫ್ಯೂಚರ್ ಟೆನ್ಸ್ ನಾಲ್ಕು ಟ್ಯಾಬ್ನಲ್ಲಿ ಬರೀಬೇಕು ಇದರ ಹೋಮ್ವರ್ಕ್ ತಗೊಳ್ಳಿ ಇವತ್ತು ಟೋಟಲ್ ಮೂರು ಹೋಮ್ವರ್ಕ್ ಕೊಟ್ಟಿದ್ದೀನಿ ಯು ಬಹುವಚನ ಪಾಸ್ ಟೆನ್ಸ್ ಯು ಬಹುವಚನ ಫ್ಯೂಚರ್ ಟೆನ್ಸ್ ಅದರ ಜೊತೆಗೆ ಇನ್ನೊಂದು ಪೂರ್ತಿ ಸೆಟ್ಟು ಪಾಸ್ಟ್ ಟೆನ್ಸು ಅದಾದಮೇಲೆ ಶಿ ಆನ್ವರ್ಡ್ಸ್ ಓಕೆ ಎಲ್ಲ ಹೋಮ್ವರ್ಕ್ ಮಾಡಬೇಕಾದ್ರೆ ಹಬ್ಬಬ್ ಅಂದರೆ ಎರಡು ಗಂಟೆ ಬೇಕು ನಿಧಾನವಾಗಿ ಮಾಡಿದರೆ ಓಕೆ ಯಾವುದು ನೆಪಗಳನ್ನ ಹೋಮ್ ಹೋಮ್ವರ್ಕ್ ಮಾಡಿ ಎಲ್ಲ ಹೋಮ್ವರ್ಕ್ಗಳಿಗೆ ಓಕೆ ಉತ್ತರಗಳನ್ನ ನಾಳೆ ಹೇಳಿ ನಾಳಿಂದ ಮಾಡಲ್ ಆಕ್ಸಿಲರಿ ಶುರು ಮಾಡ್ತೀನಿ ಓಕೆ ಮಾಡಲ್ ಆಕ್ಸಿಲರಿ ಮತ್ತು ಪ್ರಿಪೋಸಿಷನ್ಸ್ ಮತ್ತು ಕಂಜಂಕ್ಷನ್ಸ್ ಉಪಸರ್ಗಾವೆಗಳು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಈ ಎರಡು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಭಾಳ ಅರ್ಥ ಮಾಡ್ಕೊಂಡ ಈಸ್ ಇಟ್ ಓಕೆ ಫಾರ್ ಯು ಹಾಂ ಎಸ್ ಮೈ ಡಿಯರ್ ಫ್ರೆಂಡ್ಸ್ ವಿತ್ ಒನ್ ಸಜೆಷನ್ ಫಾರ್ ಯು ಇವತ್ತು ಕಾಸಣ್ಣ ಬರೀ ಸುಭಾಷಿತ ಅಲ್ಲ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಬೇಕಾಗುವ ಒಂದು ಸರಳವಾದ ಚಟುವಟಿಕೆಯೊಂದಿಗೆ ಕಂಪ್ಲೀಟ್ ಮಾಡ್ತೀನಿ ಪೂರ್ಣಗೊಳಿಸ್ತೀನಿ ಹೇಳ್ತಾರೆ ಆಲ್ವೇಸ್ ಸೈಂಟಿಫಿಕಲಿ ಪ್ರೂವ್ಡ್ ಸ್ಟಾರ್ಟ್ ದ ಡೇ ವಿತ್ ಪಾಸಿಟಿವ್ ಆ್ಯಂಡ್ ಎಂಡ್ ದ ಡೇ ವಿತ್ ಪಾಸಿಟಿವ್ ಎದ್ದ ತಕ್ಷಣ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಹಲವಾರು ಆ್ಯಕ್ಟಿವಿಟಿ ಇದ್ದಾವೆ ಅದಕ್ಕೆ ಹೇಳಿದ್ದಾರೆ ಕೈಯಣ್ಣ ಉಜ್ಜಿ ಲಕ್ಷ್ಮೀ ಸರಸ್ವತಿ ದೇವ್ರನ್ನ ನಮ್ಮ ಕೈಯಲ್ಲೇ ನೋಡ್ಬೋದು ಅದಕ್ಕೆ ಒಂದು ಮಂತ್ರ ಹೇಳಿದ್ದಾರೆ ಓಕೆ ಕರಾಗ್ರೆ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತೇ ಗೌರೆ ಪ್ರಭಾತೆ ಕರದರ್ಶನ್ ನೋಡಿ ದೇವರನ್ನ ನಮ್ಮ ಕೈಯಲ್ಲೇ ನಾವು ಕಾಣ್ಬೋದು ಓಕೆ ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಸಿಂಪಲ್ ಐದು ವಾಕ್ಯಗಳು ಮೊಬೈಲ್ನಲ್ಲೂ ಸಿಗ್ತವೆ ದಪ್ಪಕ್ಷಗಳಲ್ಲಿ ಬರೆದಿಟ್ಕೊಳ್ಳಿ ಪ್ರತಿಯೊಂದು ವಾಕ್ಯವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಅಣ್ಣಿ ಎಲ್ಲ ಸೇರಿ ಅನ್ನಕ್ಕೆ ಹತ್ತು ನಿಮಿಷ ಸಾಕು ಯಾವ ವಾಕ್ಯಗಳು ಮುಂಜಾನೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಬಾಯ್ಪಾಟ್ ಮಾಡ್ತಾ ಹೇಳಿ ಐ ಎಮ್ ದ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಗಾಡ್ ಈಸ್ ವಿತ್ ಮೀ ಐ ಎಮ್ ದ ವಿನ್ನರ್ ಇನ್ನೊಂದು ವಾಕ್ಯ ಇದೆ ಡಾಕ್ಟರ್ ಅಬ್ದುಲ್ ಕಲಾಂ ಆ ವಾಕ್ಯವನ್ನು ನೀವೇ ಕಣ್ಣು ಇಟ್ಕೊಳ್ಳಿ ನಾ ಬೇಕಂತೆ ಹೋಮ್ವರ್ಕ್ ಕೊಡ್ತಾ ಇರ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಫೈನ್ ಇಟ್ ಔಟ್ ಫ್ರಾಮ್ ಯುವರ್ ಮೊಬೈಲ್ ಈ ಐದು ವಾಕ್ಯಗಳು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿರುವಂಥದ್ದು ಇದು ಸುಪ್ತ ಮನಸ್ಸಿಗೆ ಆಹಾರ ಕೊಟ್ಟಂಗೆ ಓಕೆ ಮುಂದೆ ನೋಡೋಣ ಸಿಲೆಬಸ್ ಮೇಲೆ ಒಂದು ತಾಸು ಸಿಕ್ಕರೆ ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಪಿ ಡಿ ಕ್ಲಾಸ್ ಸ್ವಲ್ಪ ಹೇಳ್ತೀನಿ ಓಕೆ ಬಟ್ ಒಂದು ಮಾತ್ರ ಖಚಿತ ಮುಂಜಾನೆ ಎದ್ದ ತಕ್ಷಣ ಸ್ಟಾರ್ಟ್ ದ ಡೇ ವಿತ್ ಪಾಸಿಟಿವಿಟಿ ಪೇರೆಂಟ್ಸ್ಗೆ ನಮಸ್ಕಾರ ಮಾಡಿ ನಮಸ್ಕಾರಕ್ಕೆ ಮೂರು ತಾಸಿನ ಒಂದು ಟ್ರೈನಿಂಗ್ ಇದೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಒಂದು ನಮಸ್ಕಾರದಲ್ಲಿ ಹಿರಿಯರು ಮಾಡಿರೋದು ಸುಳ್ಳು ಸುಳ್ಳು ಈಗ ನೋಡಿ ಈ ಕೊರೋನಾ ಬಂದ ತಕ್ಷಣ ಅಗೇನು ಎವ್ರಿಬಡಿ ಇಸ್ ಗೋಯಿಂಗ್ ಬ್ಯಾಕ್ ಟು ದ ಆ್ಯಂಡ್ ಡೇಸ್ ಓಕೆ ಹಿರಿಯರು ಹೊರಗಿಂದ ಬಂದ ತಕ್ಷಣ ಕಾಲು ತೊಳ್ಕೊತ ಹೇಳ್ತಿದ್ರು ಈಗ ತೊಳ್ಕೊತಾ ಇದ್ದೀವಿ ಓಕೆ ಎದ್ದು ನಿಂತು ನೀರು ಕುಡಿಯೋದು ಎದ್ದು ನಿಂತು ಆಹಾರ ಸೇವಿಸೋದು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅವೆಲ್ಲ ನಮ್ಮ ಕರೋನಾ ಕಲಿಸಿದೆ ಇನ್ನು ಮುಂದೆ ಆದರೂ ಸದೃಢವಾದ ಆರೋಗ್ಯಮಯವಾದ ಜೀವನ ಮಾಡೋಣ ಸೊ ಮೈ ಡಿಯರ್ ಫ್ರೆಂಡ್ಸ್ ಸ್ಟಾರ್ಟ್ ದ ಡೇ ವಿತ್ ಪಾಸಿಟಿವ್ ಆ್ಯಂಡ್ ದ ಡೇ ವಿತ್ ಪಾಸಿಟಿವ್ ನಾಳೆ ಮುಂಜಾನೆ ಎದ್ದ ತಕ್ಷಣ ಈ ಐದು ವಾಕ್ಯಗಳನ್ನ ಇಪ್ಪತ್ತೊಂದು ಸಾರಿ ಅಂದ್ಕೊಂಡು ಬಂದು ನಿಮ್ಮ ಅನುಭವ ಹೆಂಗಿದೆ ಹೇಳ್ತಾ ಇರಿ ಓಕೆ ಸೊ ಶಾಲ್ ವಿ ಕನ್ಕ್ಲೂಡ್